ಸ್ನೇಹಿತರೆ, ಸಿದ್ಧಗಂಗ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಈ ಎಸ್ಎಗೆ ಸಂಬಂಧಪಟ್ಟಂದ್ರೆ ಪ್ರಬಂಧ ಯಾವ ತರ ಬರೆಯೋದು ಪಿ ಎಸ್ ಐಗೆ ಅಂತ ಹೇಳ್ಬಿಟ್ಟು ನಾನು ಇದರಿಂದ ಮೂರನೇ ಪ್ರಬಂಧ ನಾನು ಮಾಡ್ತಾ ಇರೋದು. ನಿಮಗೆ ಈ ಎಕ್ಸಾಮ್ ಪಾಯಿಂಟ್ ಇಂದ ಅಂದ್ರೆ ಪಿ ಎಸ್ ಐಗೆ ಮತ್ತೆ ಆರ್ ಎಸ್ ಐ ಮತ್ತೆ ಕೆಎಸ್ಆರ್ ಪಿ ಅವರ ನೋಟಿಫಿಕೇಶನ್ ಆಗಿದೆ. ಸದ್ಯದಲ್ಲೇ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಪಿ ಎಸ್ ಐ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸಾಮ್ ಕೂಡ ಫಿಕ್ಸ್ ಆಗಿದೆ. ನಿಮಗೆ ಎಲ್ಲ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಎಸ್ ಎ ನಿಮಗೆ 20 marks ಆಗಿರುತ್ತೆ. ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಿಮಗೆ ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂದ್ರೆ ನಿಮಗೆ ಪ್ರಬಂಧನೇ ಒಂದು ಚೆನ್ನಾಗಿ ಬರೀಬೇಕು ನೀವು. ಅದರಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 17 marks ತೆಗೆದ್ರೆ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಅದಕ್ಕೆ ನಾನು ಈ ಒಂದು ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ಭಾರತ ಆರ್ಥಿಕ ಮಂದಗತಿಗೆ ಕಾರಣಗಳು ಮತ್ತು ಪರಿಹಾರಗಳನ್ನ ಚರ್ಚಿಸಿ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಅನ್ನ ತಗೊಂಡಿದ್ದೀನಿ. ಈ ಒಂದು ಎಸ್ ಎ ಟಾಪಿಕ್ ಅಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಾದ್ರು ಆರ್ಥಿಕತೆ, ಯಾಕಂದ್ರೆ ನಮ್ಮ ಒಂದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೊರೋನಾದ ಒಂದು ಬಿಕ್ಕಟ್ಟಿನಲ್ಲಿ ನಮ್ಮ ಒಂದು ಭಾರತ ಮತ್ತೆ ಇಡೀ ವಿಶ್ವದ ಆರ್ಥಿಕತೆ ತುಂಬಾನೇ ಏರುಪೇರಾಗಿದೆ, ಹಾಗೆ ಒಂದು ಮಂದಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣಗಳೇನು, ನಾವು ಅದಕ್ಕೆ ಏನನ್ನ ಈ ಸರ್ಕಾರ ಯಾವ ತರ ಅದನ್ನ ಪರಿಹಾರ ಕ್ರಮಗಳನ್ನ ತಗೊಂಡಿದ್ದಾರೆ, ಮತ್ತೆ ನೆಕ್ಸ್ಟ್ ಆರ್ಬಿಐ ಬ್ಯಾಂಕ್ ನಮ್ಮ ಒಂದು ಭಾರತದ ಒಂದು ಆರ್ಬಿಐ ಒಂದು ಬ್ಯಾಂಕ್ ಇದು ಅದು ಯಾವ ತರ ಒಂದು ಪರಿಹಾರ ಕಾರ್ಯಕ್ರಮವನ್ನ ಕೈಗೊಂಡಿದೆ, ಅದರ ಹಿನ್ನೆಲೆ ಏನು, ಅದನ್ನೆಲ್ಲವೂ ಕೂಡ ನಾವು ಈ ಒಂದು ಎಸ್ ಎಲ್ಲಿ ನಿಮಗೆ ಪರಿಪೂರ್ಣವಾಗಿ ನಾನು ಇದರೊಳಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೀವು ಅಪ್ಲೈಡ್ ತರ ಬರುತ್ತೆ, ಪ್ರಬಂಧ ಎಸ್ ಎ ಬರೆಯುವಾಗ ನಿಮಗೆ ಇದೇ ಎಸ್ ಎ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ್ದಾದ್ರು ಆರ್ಥಿಕತೆ ರಿಲೇಟೆಡ್ ಅಲ್ಲಿ ಏನಾದ್ರು ಬಂದ್ರೆ ಇಲ್ಲಿಂದ ಕೆಲವೊಂದು ಪಾಯಿಂಟ್ಸ್ ನಾನು ಮಾಡಿರೋ ಒಂದು ಈ ಒಂದು ಎಸ್ ಎ ಅಲ್ಲಿ ಇಲ್ಲಿ ನೀವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ತಗೊಂಡ್ಬಿಟ್ಟು ನೀವು ಅಲ್ಲಿ ಎಕ್ಸಾಮ್ ಅಲ್ಲಿ ಆದರೆ ಏನಾದ್ರು ಆರ್ಥಿಕತೆ ಬಗ್ಗೆ ಏನಾದ್ರು ನಿಮಗೆ ಬಂದ್ರೆ ನಿಮಗೆ ಅದನ್ನ ನೀವು ಮೆನ್ಷನ್ ಮಾಡಿ ಬರೀಬಹುದು. ಓಕೆನಾ, ನೋಡೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಯಾವ್ದೇ ಪಾರ್ಟ್ ಏನ್ ತಗೊಂಡಿದ್ದೀನಿ ಎಸ್ ಎ ಟಾಪಿಕ್ ಅಂದ್ರೆ ಭಾರತದ ಆರ್ಥಿಕತೆ ಮಂದಗತಿಗೆ ಕಾರಣಗಳು ಮತ್ತೆ ಪರಿಹಾರವನ್ನ ಚರ್ಚಿಸಿ ಅಂತ ಹೇಳ್ಬಿಟ್ಟು ಒಂದು ಎಸ್ ಎ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಅದಕ್ಕೊಂದು ಒಂದ್ ಎಸ್ ಎ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಒಂದು ಟೈಟಲ್ ಬರೀಬೇಕಾಗತ್ತೆ, ಅದೇ ರೀತಿಯಾಗಿ ನಿಮಗೆ ಒಂದು ಪಿ ಟಿ ಕೆ ಇರಬೇಕಾಗತ್ತೆ, ಅದೇ ರೀತಿಯಾಗಿ ನೀವು ಒಂದು ವಿವರಣೆಯನ್ನ ಮಾಡಬೇಕಾಗತ್ತೆ, ಒಂದ್ ಪಾಯಿಂಟ್ಸ್ ಗಳನ್ನ ಹಾಕ್ಬಿಟ್ಟು ವಿವರಣೆಗಳನ್ನ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ನೀವು ಕೊನೆಯದಾಗಿ ನೀವು ಉಪಸಂಹಾರವನ್ನ ಬರಿಬೇಕಾಗುತ್ತೆ. ಅದನ್ನ ನೀವು ಒಂದು ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಬರೆದ್ರೆ ನಿಮಗೆ ಎಸ್ ಎ ಒಂದು ತುಂಬಾನೇ ಒಂದು ಕ್ವಾಲಿಟಿ ಆಗಿರ್ತದೆ. ಓಕೆನಾ, ಆದ್ರೆ ಸ್ಟಾರ್ಟ್ ಮಾಡೋಣ ಮನೆ. ಈ ಫಸ್ಟ್ ಒಂದು ಟೈಟಲ್ ಬರೆದಿದ್ದೀನಿ ನಾನು ಏನಿದೆ ಅಂತ ಹೇಳಿದ್ರೆ ಒಂದು ದೇಶದ ಸ್ಥಾನಮಾನವು ಆ ದೇಶ ಹೊಂದಿರುವಂತಹ ಆರ್ಥಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ, ಆದಾಯವು ಆಡಳಿತದ ಬೆನ್ನೆಲುಬಾಗಿದೆ ಅಂತ ಹೇಳ್ಬಿಟ್ಟು ಯಾರಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ ಕೌಟಿಲ್ಯನ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇದನ್ನ ಇನೋಟೆಂಟ್ ಕ್ರಮದಲ್ಲಿ ಬರೀಬೇಕಾಗತ್ತೆ. ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ಕೌಟಿಲ್ಯನ್ ಅವರು ಹೇಳಿದ್ದಾರೆ. ಅಂದ್ರೆ ನಾವು ಒಂದು ದೇಶ ಒಂದು ಇಂಪ್ರೂವ್ಮೆಂಟ್ ಆಗಬೇಕು, ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು ಅಂತ ಹೇಳಿದ್ರೆ ಆರ್ಥಿಕತೆ ಬೇಕು. ಅಂದ್ರೆ ನಾವು ಆರ್ಥಿಕವಾಗಿ ನಾವು ಎಷ್ಟು ಸದೃಢವಾಗಿದ್ದೀವಿ, ನಮ್ಮ ಭಾರತ ದೇಶ ಯಾವ್ದಪ್ಪ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಒಂದು ದೇಶ ಆಗಿರೋದು. ಅದೇ ರೀತಿಯಾಗಿ ವಿಶ್ವದಲ್ಲೇ ಒಂದು ಬಲಿಷ್ಠ ದೇಶಗಳಿದಾವೆ, ಆ ದೇಶಗಳ ಜೊತೆ ನಾವು ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಆರ್ಥಿಕತೆ ತುಂಬಾನೇ ಒಂದು ಚೆನ್ನಾಗಿರ್ಬೇಕಾಗತ್ತೆ, ನಮ್ಮ ಜಿ ಡಿ ಪಿ ಕರೆಕ್ಟ್ ಆಗಿರ್ಬೇಕಾಗತ್ತೆ, ನಮ್ಮ ತಲಾದಾಯ ಮತ್ತೆ ನಮ್ಮ ರಾಷ್ಟ್ರೀಯ ಆದಾಯಗಳು ಒಂದು ಚೆನ್ನಾಗಿರ್ಬೇಕಾಗತ್ತೆ. ಈ ಒಂದು ನೀವು ಟೈಟಲ್ ಅಲ್ಲಿ ನಿಮಗೆ ಇಷ್ಟು ನಿಮಗೆ ಒಂದು ನೀವು ಅಟ್ರಾಕ್ಟ್ ಆಗಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಯಾವ ತರ ನೆಕ್ಸ್ಟ್ ಪೀಠಿಕೆ ಯಾವ ತರ ಇದೆ ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆಯು ಅಭಿವೃದ್ಧಿ ಹೊಂದುತ್ತಿರುವ ಮಿಶ್ರ ಆರ್ಥಿಕ ವ್ಯವಸ್ಥೆಯಾಗಿದ್ದು ದೇಶದ ಒಟ್ಟು ಆಂತರಿಕ ಉತ್ಪಾದನಾ ಆಧಾರದ ಮೇಲೆ ನಮ್ಮ ಆರ್ಥಿಕತೆ ಅವಲಂಬಿತವಾಗಿದೆ. ಅಂದ್ರೆ ನಮ್ಮ ಭಾರತ ದೇಶ ನಾನು ಅವಲೇ ಹೇಳಿದಂಗೆ ಅಭಿವೃದ್ಧಿ ಹೊಂದುತ್ತಿರುವ ಒಂದು ದೇಶವಾಗಿರುತ್ತದೆ. ಅದೇ ರೀತಿಯಾಗಿ ನಿಮಗೆ ನಮ್ಮ ಒಂದು ಭಾರತ ದೇಶವು ಜಿ ಡಿ ಪಿ ಅಂದ್ರೆ ನಾವು ಒಟ್ಟು ಆಂತರಿಕ ಒಂದು ಪ್ರತಿಫಲನವನ್ನು ನಾವು ಪರಿಗಣನೆ ತಗೊಂಡ್ಬಿಟ್ಟು ನಾವು ಒಂದು ಆರ್ಥಿಕತೆಯ ಒಂದು ಮಾನದಂಡವನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಉದಾಹರಣೆಗೆ ಉತ್ಪಾದನೆ ಇರಬಹುದು, ಅದು ಬೋಧಕ ಇರಬಹುದು, ಅದು ಅಲ್ವಾ, ಆ ಒಂದು ಎಲ್ಲವೂ ಒಂದು ಕೂಡ್ಕೊಂಡೇ ನಾವು ನಮ್ಮ ಒಂದು ಆರ್ಥಿಕತೆಯನ್ನ ನಾವು ಅಳಿತಾ ಇರ್ತೀವಿ. ಅದೇ ರೀತಿಯಾಗಿ ಆ ಆಧಾರದ ಮೇಲೆ ನಮ್ಮ ಆರ್ಥಿಕತೆ ಅವಲಂಬಿತವಾಗಿದ್ದು ಭಾರತದ ಆರ್ಥಿಕತೆ ಬೆಳವಣಿಗೆ ಕನಿಷ್ಠ 5 ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಒಂದು ಹಿಂದಿನ ಒಂದು 5 ವರ್ಷ ಹಿಂದೆಗಿಂತ ನಮ್ದು ಈಗಿನ ಒಂದು ನಮ್ಮ ಆರ್ಥಿಕತೆ ಸುಮಾರು 5 ವರ್ಷಕ್ಕಿಂತ ನಮ್ದು ತುಂಬಾನೇ ಲೋ ಒಂದು ಪರಿಸ್ಥಿತಿ ಇದೆ, ಅಂದ್ರೆ ಕಡಿಮೆಯ ಒಂದು ಸ್ಥಾನದಲ್ಲಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಕರೋನಾದ ಬಿಕ್ಕಟ್ಟಲ್ಲಿ ಯಾವ ತರ ನಿಮಗೆ ಎಲ್ರಿಗೂ ಗೊತ್ತಿದೆ 2019 ಈ ಕರೋನಾ ಒಂದು ಸಾಂಕ್ರಾಮಿಕ ರೋಗ ಬಂದಿರೋದ್ರಿಂದ ತುಂಬಾನೇ ಒಂದು ಲಾಕ್ಡೌನ್ ಗಳಾಗು, ಅಲ್ಲಿಂದ ಲಾಕ್ಡೌನ್ ಆದಾಗ ಅಲ್ಲಿ ಯಾರು ಕೂಡ ಭಾಗವಹಿಸದೇ ಇರೋದು ಈ ಆರ್ಥಿಕತೆ ಅಂದ್ರೆ ಎಲ್ಲರೂ ಮನೆ ಕೂತ್ಕೊಂಡಿದ್ರೆ ಎಲ್ಲಿ ಆರ್ಥಿಕತೆ ಡೆವಲಪ್ಮೆಂಟ್ ಆಗುತ್ತೆ,
ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ, ಎಲ್ಲ ಕೈಗಾರಿಕೆಗಳಲ್ಲಿ ಎಲ್ಲವೂ ಕೂಡ ಮುಚ್ಚಿಬಿಟ್ಟವು. ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಒಂದು ಆರ್ಥಿಕತೆ ತುಂಬಾನೇ ಒಂದು ಕೆಳಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ರಿಯಲ್ ಎಸ್ಟೇಟ್ ಮತ್ತೆ FMCG ಸೇರಿದಂತೆ ಹಲವು ಪ್ರಮುಖ ವಲಯ ವಹಿವಾಟುಗಳು ಗಣನೀಯವಾಗಿ ಇಳಿದಿದೆ ಅಂತ ಹೇಳ್ಬಿಟ್ಟು ನಾವು ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ತುಂಬಾನೇ ಒಂದು ಒಳ್ಳೆಯ ಒಂದು ಆರ್ಥಿಕತೆಗೆ ಒಂದು ತುಂಬಾನೇ ಬೆನ್ನೆಲುಬಹುದು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಎಲ್ಲ ಒಂದು ಸಮಗ್ರ ಒಂದು ಅಭಿವೃದ್ಧಿಗೆ ರಿಯಲ್ ಎಸ್ಟೇಟ್ ಕೂಡ ಒಂದು ಪರಿಣಾಮಕಾರವಾಗಿರುತ್ತದೆ. ಅದೇ ರೀತಿಯಾಗಿ ಈ ಒಂದು ಷೇರು ಮಾರುಕಟ್ಟೆ ಸೂಚಿಕ ಕೂಡ ತುಂಬಾನೇ ಒಂದು ಇಳಿದಿದೆ ಅಂತ ಹೇಳ್ಬಿಟ್ಟು ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಓಕೆನಾ, ಅವೆಲ್ಲವೂ ಕೂಡ ನಮ್ಮ ಒಂದು ನಿಫ್ಟಿ ಇರ್ಬೋದು ಅವೆಲ್ಲ ತುಂಬಾನೇ ಒಂದು ಡೌನ್ ಆಗಿರೋದು. ಆ ಒಂದು ಉದ್ದೇಶದಿಂದ ಕೂಡ ನಮ್ಮ ಒಂದು ಆರ್ಥಿಕತೆಗೆ ತುಂಬಾ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ನೀವು ಇಷ್ಟನ್ನ ನೀವು ಒಂದು ಪೀಠಿಗೆ ತರ ಒಂದು ಬರೆದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಇರುತ್ತೆ, ನೆಕ್ಸ್ಟ್ ಏನ್ ಬರಬೇಕಪ್ಪ ಅಂತ ಹೇಳಿದ್ರೆ ಹಲವು ವಲಯಗಳಲ್ಲಿ ಉದ್ಯೋಗ ನಷ್ಟವಾಗಿದ್ದು ಹಣದ ಚಲಾವಣೆ ಹಾಗೂ ಹರಿವು ತುಂಬಾನೇ ಒಂದು ಮುಗ್ಗರಿಸಿದೆ. ಹಾಗಾದರೆ ಆಗಿರೋದೇನು, ಇದನ್ನ ನೋಡಿ ಮಂದಗತಿಯ ಕೆಲವು ಒಂದು ಪ್ರಮುಖ ಕಾರಣಗಳು ಏನಪ್ಪಾ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡೋಣ. ಓಕೆನಾ, ಈಗ ಸಪೋಸ್ ನಾವು ಏನ್ ನೋಡೋದು ಅಂತ ಹೇಳಿದ್ರೆ ಇದು ಒಂದು ಉದ್ಯೋಗ. ಈ ಉದ್ಯೋಗದಲ್ಲಿ ನಾವು ತುಂಬಾನೇ ಒಂದು ಲೋ ಪರ್ಸೆಂಟೇಜ್ ಅಲ್ಲಿ ಇದ್ದೀವಿ. ಈ ಶೇಕಡ ನಮ್ಮ ಒಂದು ಇತ್ತೀಚಿನ ಒಂದು ವರದಿ ಪ್ರಕಾರ 2020 ಮತ್ತೆ 2021 ಒಂದು ವರದಿ ಪ್ರಕಾರ ಯಾವ್ದಪ್ಪ ಅಂತ ಹೇಳಿದ್ರೆ ಈ IMF ನವರ ಒಂದು ವರದಿಯನ್ನು ಕೊಟ್ಟಿದ್ದಾರೆ. IMF ಇರ್ಬೋದು, ವಿಶ್ವ ಬ್ಯಾಂಕ್ ಇರ್ಬೋದು, ಅದೇ ರೀತಿಯಾಗಿ ನಿಮಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಒಂದು RBI ಇರ್ಬೋದು, ಹಾಗೆ ಕೇಂದ್ರೀಯ ಸಾಂಖ್ಯಿಕ ಸಚಿವಾಲಯ ಇರ್ಬೋದು, ನೆಕ್ಸ್ಟ್ ನಿಮಗೆ NSSO ಇರ್ಬೋದು, ಅವೆಲ್ಲ ಒಂದು ವರದಿಯನ್ನು ಕೊಟ್ಟಿದೆ. ಮೊನ್ನೆ ಒಂದು RBI ಮತ್ತೆ IMF ವರದಿ ಪ್ರಕಾರ ನಮ್ಮ ಒಂದು ನಿರುದ್ಯೋಗದ ಪ್ರಮಾಣ ಎಷ್ಟಿದೆಪ್ಪ ಅಂತ ಹೇಳಿದ್ರೆ 7.9 ಇದೆ ಅಂತ ಹೇಳ್ಬಿಟ್ಟು 7.9 ಅಷ್ಟು ನಮ್ಮ ಒಂದು ನಿರುದ್ಯೋಗ ಒಂದು ಪ್ರಮಾಣ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕತೆ ಒಂದು ಪ್ರಬಲವಾದಂತಹ ಒಂದು ಕೆಲಸವಾಗಿ ಮಾಡ ಅಂದ್ರೆ ಈ ಆರ್ಥಿಕತೆ ತುಂಬಾನೇ ಕೆಳಗಡೆ ಇದ್ರೆ ನಮಗೆ ಉದ್ಯೋಗವೂ ಕೂಡ ನಮಗೆ ಸಿಗೋದಿಲ್ಲ ಅಲ್ವಾ. ಇದನ್ನ ನೀವು ಮೆನ್ಷನ್ ಮಾಡಿ ಬರೀಬೇಕಾದ್ರೆ ಹಾಗಾದ್ರೆ ಆ ಒಂದು ಕೆಲವು ಈ ಆರ್ಥಿಕ ಮಂದಗತಿಗೆ ಯಾವ ಕಾರಣಗಳಿದಾವೆ ಅದನ್ನ ಸಂಪೂರ್ಣವಾಗಿ ಸ್ವಲ್ಪ ಡೀಪ್ ಆಗಿ ನೋಡೋಣ ಬನ್ನಿ. ಏನಿದೆಪ್ಪ ಕಾರಣಗಳಿದೆ ಅಂತ ಹೇಳಿದ್ರೆ ಆರ್ಥಿಕ ಮಂದಗತಿಗೆ ಕೆಲವು ಅಂಶಗಳು ಯಾವುದು ಕಾರಣವಾದ ಅಂಶಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಫಸ್ಟ್ 2019 GDP ಮಂದಗತಿ. 2019 ನಮ್ಮ GDP ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಇರೋದಿಲ್ಲ ಅದು ತುಂಬಾನೇ ಒಂದು ಕಡಿಮೆ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆ 2018 ಮತ್ತು 2019 ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 6.8 ಇತ್ತು, 6.8 ಕುಸಿದಿದೆ ಅಂತ ಹೇಳ್ಬಿಟ್ಟು ಸುಮಾರು ನಮ್ದು ಒಳ್ಳೆ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಅಂದ್ರೆ ತುಂಬಾನೇ ಡೆವಲಪ್ಮೆಂಟ್ ಅಲ್ಲಿ ಇತ್ತು. 19 ಲಾಸ್ಟ್ 19 ನವೆಂಬರ್ ಕೊರೋನಾ ಇದು ಬಂತು, ಆ ಒಂದು ಅದರ ಮುಂಚೆನೆ ನಮ್ದು GDP ತುಂಬಾನೇ ಒಂದು ಡೆವಲಪ್ಮೆಂಟ್ ಆಗಿತ್ತು. ಅದೇ ರೀತಿಯಾಗಿ 2014-15 ಆಚೆಗೆ ಕನಿಷ್ಠ ಮಟ್ಟದಾಗಿದೆ ಅಂತ ಹೇಳ್ಬಿಟ್ಟು 2014 ಮತ್ತು 2015 ಹಿಂದೆನೆ ತುಂಬಾ GDP ಡೌನ್ ಆಗಿತ್ತು, ಆದ್ರೆ ಅದ್ರ ಮುಂಚೆ ತುಂಬಾನೇ ಒಂದು ಡೆವಲಪ್ಮೆಂಟ್ ಆಗಿ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ಒಂದು ನಮ್ಮ GDP ಎಷ್ಟಪ್ಪ ಅಂತ ಹೇಳಿದ್ರೆ ಕನಿಷ್ಠ ಮಟ್ಟಕ್ಕೆ ಒಂದು ಇಳಿದಿದೆ ಅಂತ ಹೇಳ್ಬಿಟ್ಟು ನಾವು ಬರೀಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ವಿದೇಶಿ ನೇರ ಹೂಡಿಕೆ ಕುಸಿತ ಅಂತ ಹೇಳ್ಬಿಟ್ಟು ನಾವು ಈಗ FDI ಮಾಡ್ತೀವಿ ಅಂದ್ರೆ ಬೇರೆ ದೇಶದವರು ನಮ್ಮ ಒಂದು ದೇಶದಲ್ಲಿ ಬಂದ್ಬಿಟ್ಟು ಒಂದು ಹೂಡಿಕೆಯನ್ನು ಮಾಡ್ತಾರೆ. ಈಗ ಸಪೋಸ್ ನಾವು ಅತಿ ಹೆಚ್ಚು ಹೂಡಿಕೆ ಮಾಡಿರುವಂತಹ ರಾಷ್ಟ್ರ ಯಾವ್ದು ಅಂತ ಹೇಳಿದ್ರೆ ಮಾರಿಷಸ್ ಅಂತ ಹೇಳಿ ನೋಡ್ತೀವಿ. ಸೆಕೆಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಿಂಗಾಪುರ್ ಅಂತ, ಅಮೆರಿಕ ದೇಶ ಮತ್ತೆ ಚೀನಾ ದೇಶ ಎಲ್ಲವೂ ಕೂಡ ನಮ್ಮ ದೇಶದಲ್ಲೂ ಏನಪ್ಪಾ ಅಂದ್ರೆ ಹೂಡಿಕೆಯನ್ನು ಮಾಡ್ತಾರೆ. ಅಂದ್ರೆ ಇಲ್ಲಿ ಹೂಡಿಕೆಯನ್ನು ಮಾಡ್ಬಿಟ್ಟು ನಮಗೆ ಹೂಡಿಕೆ ಮಾಡಿದ್ರೆ ಏನು ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಉದ್ಯೋಗದ ಒಂದು ಪರಿಸ್ಥಿತಿ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ತುಂಬಾನೇ ಒಂದು ಚೆನ್ನಾಗಿ ಸಿಗುತ್ತೆ, ಅದೇ ರೀತಿಯಾಗಿ ತಲಾದಾಯ ಆಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ರಾಷ್ಟ್ರೀಯ ಆದಾಯ ಕೂಡ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮಲ್ಲೇ ನಮ್ಮ ದೇಶದಲ್ಲೇ ಒಂದು ವಸ್ತುಗಳನ್ನ ನಾವು ಪ್ರೊಡಕ್ಟ್ ಮಾಡಬಹುದು. ಇವೆಲ್ಲವೂ ಕೂಡ ಒಂದು ಕನಿಷ್ಠ ಮಟ್ಟಕ್ಕೆ ಹೋಗಿದೆ. ಒಂದು 6 ಹಿಂದಿನಕ್ಕೆ ಹೋಲಿಸಿದ್ರೆ ಈಗ ನಮ್ದು ಒಂದು ಕನಿಷ್ಠ ಮಟ್ಟಕ್ಕೆ ಒಂದು 2018 ಮತ್ತು 2019 ವಿದೇಶಿ ನೇರ ಬಂಡವಾಳ ಹೂಡಿಕೆ ತುಂಬಾನೇ ಕನಿಷ್ಠವಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಸೆಕೆಂಡ್ ಥರ್ಡ್ ಪಾಯಿಂಟ್ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆ ಪತನ ಅಂತ ಹೇಳ್ಬಿಟ್ಟು ನೀವು ಪ್ರತಿದಿನ ಪೇಪರ್ ಅಲ್ಲಿ ಓದ್ತಾ ಇದೀರಾ ಷೇರು ಮಾರುಕಟ್ಟೆ ತುಂಬಾನೇ ಒಂದು ಈಗ ನಿಫ್ಟಿ ಇರ್ಬೋದು, ಓಕೆನಾ, ಈಗ ನಾವು ಸೆನ್ಸೆಕ್ಸ್ ಇರ್ಬೋದು ತುಂಬಾನೇ ಒಂದು ಕಡಿಮೆ ಒಂದು ಷೇರು ಮಾರುಕಟ್ಟೆ ಕಡಿಮೆ ಇಳಿತಾ ಇದೆ ಅಂತ ಹೇಳ್ಬಿಟ್ಟು ನೀವು ದಿನ ಒಂದು ಪೇಪರ್ ಅಲ್ಲಿ ಓದ್ತಾ ಇದೀರಾ ಅದು ಷೇರು ಹೂಡಿಕೆದಾರರಿಗೆ ಭಾರಿ ನಷ್ಟವಾಗಿದೆ ಅಂತ ಕೂಡ ನಾವು ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕೇಂದ್ರ ಬಜೆಟ್ ನಲ್ಲಿ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮತ್ತೆ ಇಕ್ವಿಟಿ ಮಾರುಕಟ್ಟೆಯಲ್ಲಿನ ಆದಾಯ ಸಂಬಂಧಿಸಿದಂತೆ ತೆರಿಗೆ ಹೆಚ್ಚಳದ ಒಂದು ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೂಡಿಕೆ ಮಾಡಿದ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಏನಾದರೂ ಹೂಡಿಕೆ ಮಾಡಿದಾರೆ ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಆರ್ಥಿಕತೆ ತುಂಬಾನೇ
ಕಡಿಮೆ ಇದೆ ಅಂತ ಹೇಳಿದ್ರೆ ನಾವು ತೆರಿಗೆಯನ್ನ ಜಾಸ್ತಿ ಹಾಕ್ತೀವಿ. ಅಂದ್ರೆ ಆ ಹೂಡಿಕೆದಾರರ ಮೇಲೆ ನಾವು ತೆರಿಗೆ ಹಾಕಿದಾಗ ಆ ದೇಶದವರು ನಮ್ಮ ಒಂದು ದೇಶದಲ್ಲೇ ಒಂದು ಹೂಡಿಕೆ ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ತೆರಿಗೆಗಳು ಜಾಸ್ತಿ ಇದ್ದಾಗ ಯಾರು ಕೂಡ ಮುಂದೆ ಬರಲ್ಲ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಕ್ಕೆ. ಅದು ಕೂಡ ಒಂದು ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಹೆಚ್ಚುವರಿ ತೆರಿಗೆ ಕೂಡ ನಾವು ಈ ಬಜೆಟ್ ನಲ್ಲಿ ಕೂಡ ನಾವು ಹಾಕ್ತಾ ಇದೀವಿ. ಅಂದ್ರೆ ನಾವು ಹೆಚ್ಚುವರಿ ತೆರಿಗೆ ಈ ಜನರ ಮೇಲೆ ನಾವು ಬಜೆಟ್ ಅಲ್ಲಿ ತುಂಬಾನೇ ಒಂದು ತೆರಿಗೆಗಳನ್ನ ಹಾಕ್ತೀವಿ. ಕೆಲವೊಂದು ಒಂದು ಐಷಾರಾಮಿ ಒಂದು ವಸ್ತುಗಳ ಮೇಲೆ ನಾವು ಈ ಒಂದು ತೆರಿಗೆಗಳನ್ನ ಜಾಸ್ತಿ ಹಾಕ್ತಾ ಇದೀವಿ. ಓಕೆನಾ? ಅದನ್ನು ಕೂಡ ನಾವು ಈ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಒಂದು ಆರ್ಥಿಕತೆಗೆ ತುಂಬಾನೇ ಒಂದು ಪೆಟ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಟೋಮೊಬೈಲ್ ಪಂಚರ್ ಅಂತ ಹೇಳ್ಬಿಟ್ಟು ನಿಮಗೆ ಭಾರತ ದೇಶದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಆಟೋಮೊಬೈಲ್ಸ್ ಗಳು. ಯಾಕೆ ಅಂತ ಹೇಳಿದ್ರೆ ಈಗ ಸಪೋಸ್ ನಾವು 2019 ಏಪ್ರಿಲ್ ಜೂನ್ ನಲ್ಲಿ ಭಾರತದ ಒಂದು ಆಟೋಮೊಬೈಲ್ ವಲಯ ತುಂಬಾನೇ ಸಂಕಷ್ಟಕ್ಕೆ ಸಂಕಷ್ಟಕ್ಕಿತ್ತು. ಆ ಒಂದು ಆಟೋಮೊಬೈಲ್ ವಲಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜಿಡಿಪಿಗೆ ಸತತ ಒಂದು ತುಂಬಾನೇ ಒಂದು ಇಂಪ್ರೂವ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಒಂದು ಬೆನ್ನೆಲುಬು. ಆ ಒಂದು ಆಟೋಮೊಬೈಲ್ಸ್ ಅಲ್ಲಿ ನಾವು ಸಪೋಸ್ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಹೋದಾಗ, ಯಾವ್ದಾದ್ರು ಈ ಕಂಪನಿ ಅಂದ್ರೆ ಈ ಮಾರುತಿ ಸುಜುಕಿ ಕಂಪನಿಯಲ್ಲಿ ನಾವು ತುಂಬಾನೇ ಒಂದು ಪ್ರೊಡಕ್ಟ್ ಮಾಡ್ತೀವಿ. ಮಾರುತಿ ಸುಜುಕಿ ಕಾರ್ಗಳನ್ನ ನಾವು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಕೊಡ್ಕೊಂತಾರೆ. ಆ ಒಂದು ಮಾರುತಿ ಸುಜುಕಿ ಒಂದು ಕಂಪನಿಯಲ್ಲಿ ನಾವು ಈ ಲಾಕ್ಡೌನ್ ಒಂದು ಉದ್ದೇಶ ಲಾಕ್ಡೌನ್ ಅನ್ನ ಮಾಡಿದಾಗ ಯಾರು ಕೂಡ ಯಾರು ಕೂಡ ಮುಂದೆ ಬರಲ್ಲ. ನಾವು ಏನಾದ್ರೂ ಒಂದು ಪರ್ಚೇಸ್ ಮಾಡ್ಬೇಕು, ಒಂದು ಕಾರನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಯಾರು ಮುಂದೆ ಬರಲ್ಲ. ಯಾಕಂದ್ರೆ ಅವ್ರ ಹತ್ರ ಹಣಗಳು ತುಂಬಾನೇ ಅಡ್ಡಾಡ್ತಿರಲ್ಲ, ಹಣದ ಒಂದು ಪ್ರಭಾವ ತುಂಬಾನೇ ಕಡಿಮೆ ಇರ್ತದೆ. ಆ ಉದ್ದೇಶದಿಂದ ಅಲ್ಲಿ ಏನಪ್ಪಾ ಅಂದ್ರೆ ಆಟೋಮೊಬೈಲ್ ತುಂಬಾನೇ ಒಂದು ಕಡಿಮೆ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ. ಅದೇ ರೀತಿಯಾಗಿ ಈ ಆಟೋಮೊಬೈಲ್ಸ್ ಅಲ್ಲಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಆಟೋಮೊಬೈಲ್ಸ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಸುಮಾರು ಒಂದು ಏನಾದ್ರೂ ಮಾರುತಿ ಸುಜುಕಿಯಲ್ಲೇ ನಾವು ನೋಡಿದ್ರೆ ಸುಮಾರು ಒಂದು 10-23,000 ಜನ ಕೆಲಸ ಮಾಡ್ತಿರ್ತಾರೆ. ಅದು ಒಂದು ಡೀಲರ್ ಆಗಿ ವಯಸ್ಸು ನಡೀತಾ ಇರ್ತದೆ. ಆ ಡೀಲರ್ ಅವರಿಗೆ ಏನಪ್ಪಾ ಅಂದ್ರೆ ಕಾರುಗಳು ಜಾಸ್ತಿ ಮಾರಾಟ ಆದಾಗ, ಈ ಆ ಒಂದು ಆಟೋಮೊಬೈಲ್ಸ್ ಅಲ್ಲಿ ಯಾವ್ದು ಕೂಡ ಜಾಸ್ತಿ ಮಾರಾಟ ಆಗದೆ ಇದ್ದಾಗ ಏನ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಅಲ್ಲಿ ಉದ್ಯೋಗವನ್ನ ಕಡಿತ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿರುದ್ಯೋಗದ ಒಂದು ಪ್ರಭಾವವು ಕೂಡ ಈ ಆರ್ಥಿಕತೆಗೆ ತುಂಬಾನೇ ಪೆಟ್ಟುಬಿಡುತ್ತೆ ಅಂತ ಹೇಳ್ಬಿಟ್ಟು. ಉತ್ಪಾದನೆಯಲ್ಲಿ ಇರ್ಬೋದು, ಟೈರ್ ಉತ್ಪಾದನೆ ಹಾಗೂ ಉಕ್ಕು ಉದ್ಯೋಗದಲ್ಲಿ ನಷ್ಟಕ್ಕೀಡಾಗಬಹುದು. ಹಾಗೆ 100 ಡೀಲರ್ಶಿಪ್ ಗಳು ಈ ಒಂದು ಕೇಂದ್ರಗಳನ್ನ, ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ಈ ಕಾರುಗಳು ಒಂದು ಮಾರಾಟ ಮಾಡಿದಾಗ 100 ಒಂದು ಡೀಲರ್ಸ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ರೆ ಈ ಒಂದು ಕಾರುಗಳನ್ನ ಮಾರಾಟ ಮಾಡೋದ್ರಲ್ಲಿ ಇರ್ಬೋದು, ಅಲ್ಲಿ ನಷ್ಟ ಉಂಟಾದಾಗ ಅವ್ರು ಯಾವುದೇ ಕಾರಣಕ್ಕೂ ಆ ಡೀಲರ್ಶಿಪ್ ಗಳನ್ನ ಅವರು ಮುಂದುವರಿಸೋದಿಲ್ಲ. ಅವಾಗ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕತೆ ತುಂಬಾನೇ ಒಂದು ಕೆಳಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಆ ಒಂದು 6ನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ಟ್ರ್ಯಾಕ್ಟರ್ಗಳ ಒಂದು ಮಾರಾಟ. ಈಗ ನಾವು ಭಾರತ ದೇಶ ಒಂದು ಹಳ್ಳಿಗಳಿಂದ ಕೂಡಿರುವಂತಹ ದೇಶ, ನಾವು ತುಂಬಾನೇ ಒಂದು ಅವಲಂಬಿತವಾಗಿರೋದು ನಮ್ಮ ಒಂದು ಬೇಸಾಯಕ್ಕೆ, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿದೆ. ನಾವು ನಾವು ಏನಪ್ಪಾ ಇಲ್ಲ ಅಂತ ಹೇಳಿದ್ರು ಒಂದು 70% ಜನ ನಾವು ಕೃಷಿಯನ್ನೇ ಅವಲಂಬಿಸಿದ್ದೀವಿ. ಆ ಕೃಷಿಗೆ ಅವಲಂಬಿಸಿದೇವೆ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಈಗ ನಾವು ತಂತ್ರಜ್ಞಾನದ ಮೂಲಕ ನಾವು ಅಂದ್ರೆ ಈ ಒಂದು ಯಂತ್ರೋಪಕರಣಗಳ ಮೂಲಕ ನಾವು ಕೃಷಿಯನ್ನ ಮಾಡ್ತಾ ಇದೀವಿ. ಈಗ ನಾವು ಟ್ರ್ಯಾಕ್ಟರ್ಗಳನ್ನ ಏನಪ್ಪಾ ಅಂತ ಹೇಳಿದ್ರೆ ಬಳಸ್ಕೊಂತ ಇದೀವಿ. ಅವಾಗೆಲ್ಲ ಎತ್ತಿನ ಗಾಡಿಗಳನ್ನ ಬಳಸ್ತಾ ಇದ್ರು, ಎತ್ತುಗಳನ್ನ ಬಳಸ್ಬಿಟ್ಟು ಆ ಒಂದು ನೇಗಿಲನ್ನ ಬಳಸ್ಕೊಬಿಟ್ಟು ಅವಾಗೆಲ್ಲ ಈ ಒಂದು ಉಳುಮೆಯನ್ನ ಮಾಡ್ತಾ ಇದ್ರು. ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳ ಮೂಲಕ ನಾವು ಉಳುಮೆಯನ್ನ ಮಾಡ್ತೀವಿ. ಆದ್ರೆ ಇವಾಗ ಈ ಒಂದು ಆರ್ಥಿಕತೆ ಇರೋದ್ರಿಂದ ಯಾರು ಕೂಡ ಈ ಒಂದು ಟ್ರ್ಯಾಕ್ಟರ್ಗಳನ್ನ ಈ ಆರ್ಥಿಕತೆ ಒಂದು ತುಂಬಾನೇ ಲಾಕ್ಡೌನ್ ಪರಿಸ್ಥಿತಿ ಉಂಟಾದಾಗ ಯಾರು ಕೂಡ ಈ ಟ್ರ್ಯಾಕ್ಟರ್ಗಳನ್ನ ತಗೊಳಕ್ಕೆ ಮುಂದೆ ಬರೋದಿಲ್ಲ. ಅದು ಕೂಡ ಒಂದು ಕಾರಣವಾಗಿ ನಮ್ಮ ಒಂದು ಗ್ರಾಮೀಣ ಪ್ರದೇಶಕ್ಕೆ ತುಂಬಾನೇ ಒಂದು ತೊಂದರೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ FMCG ಅಂತ ಹೇಳ್ಬಿಟ್ಟು ವಹಿವಾಟಿನಲ್ಲಿ ಕೂಡ ಕುಸಿತವಾಗಿದೆ. FMCG ಈ ವರ್ಷದಲ್ಲಿ ಕಂಪನಿಗಳು ವಹಿವಾಟು ತುಂಬಾನೇ ಒಂದು ಈ ಕಳೆದ ಒಂದು ವರ್ಷದಲ್ಲೇ ತುಂಬಾನೇ ಕೆಳಮಟ್ಟದ ಒಂದು ಪರಿಸ್ಥಿತಿ ಉಂಟಿದೆ. FMCG ಅಂತ ಹೇಳಿದ್ರೆ ಈಗ ಸಪೋಸ್ ನಾವು ತಂಪು ಪಾನೀಯಗಳಿರ್ಬೋದು, ತಂಪು ಪಾನೀಯ ಈಗ ನಾವು ಕೋಕೋ ಕೋಲಾ ಇರ್ಬೋದು, ಓಕೆನಾ, ನೆಕ್ಸ್ಟ್ 7-Up ಗಳಿರ್ಬೋದು, ಅವು ಒಂದು ತಂಪು ಪಾನೀಯಗಳ ಬಗ್ಗೆ ತಂಪು ಪಾನೀಯಗಳನ್ನ ನಾವು ತುಂಬಾನೇ ಒಂದು ಉಪಯೋಗ ಮಾಡ್ತೀವಿ. ನಾವು ಒಂದು ಸರ್ವೇ ಸಾಮಾನ್ಯವಾಗಿ ನಾವು ತುಂಬಾನೇ ಒಂದು ಯೂಸ್ ಮಾಡ್ತೀವಿ. ಆ ಕಂಪನಿಗಳು ತುಂಬಾನೇ ಒಂದು ನಷ್ಟದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಗೃಹ ಮಾರಾಟದ ಒಂದು ಇಳಿಕೆ ಅಂತ ಹೇಳ್ಬಿಟ್ಟು, ಗೃಹ ಮಾರಾಟದ ಒಂದು ಇಳಿಕೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಎಸ್ಟೇಟ್ ಗಳ ಸಂಶೋಧನಾ ಒಂದು ಸಂಸ್ಥೆ ಇರ್ಬೋದು, ಲಿಯಾಸ್ ಫೋರ್ಸ್ ಪ್ರಕಾರ 30 ನಗರಗಳಲ್ಲಿ 2019 ಮಾರ್ಚ್ ವೇಳೆಗೆ ಮಾರಾಟವಾಗದೆ ಉಳಿದಿರುವ ಮನೆ ಮತ್ತು ಫ್ಲಾಟ್ ಗಳ ಸಂಖ್ಯೆ 12.8 ಲಕ್ಷ
ಇಳಿಕೆಯಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಈ ಫ್ಲಾಟ್ ಗಳನ್ನ ತುಂಬಾನೇ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಫ್ಲಾಟ್ ಗಳಿರ್ಬೋದು, ಸೈಟ್ ಗಳಿರ್ಬೋದು, ಅವನ್ನೆಲ್ಲ ಯಾರು ಕೂಡ ಕೊಂಡ್ಕೊಳಕ್ ಬರಲ್ಲ. ಯಾಕಂದ್ರೆ ಅಲ್ಲಿ ಜನರ ಹತ್ರ ಒಂದು ದುಡ್ಡಿನ ಒಂದು ಪ್ರಭಾವ ತುಂಬಾನೇ ಕಡಿಮೆ ಇದೆ. ಆ ಒಂದು ಉದ್ದೇಶದಿಂದ ಯಾರು ಕೂಡ ಈ ಆರ್ಥಿಕತೆಗೆ ಅದು ಕೂಡ ಒಂದು ದೊಡ್ಡ ಒಂದು ಬೆಟ್ ಅಂತ ಹೇಳಿ ಕೂಡ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ನ ಒಂದು ರಿಟೇಲ್ ಸಾಲ ಇರ್ಬೋದು. ಈಗ ನಾವು ಬ್ಯಾಂಕ್ ರಿಟೇಲ್ ಸಾಲ ಅಂತ ಹೇಳಿದ್ರೆ ನಾವು ಬ್ಯಾಂಕ್ ಅಲ್ಲಿ ಒಂದು ಸಾಲವನ್ನ ಮಾಡ್ಪಡ್ತಿರ್ತೀವಿ. ಈಗ ನಾವು ಕೃಷಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಸಹಕಾರಿ ಸಂಘಗಳಿರ್ಬೋದು, ನಾನ್ ಶೆಡ್ಯೂಲ್ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿರ್ಬೋದು, ನಾವು ಹಣವನ್ನ ಪಡೆದಿರ್ತೀವಿ. ಆ ಹಣವನ್ನ ನಾವು ಸರಿಯಾದ ಟೈಮಲ್ಲಿ ನಾವು ಬ್ಯಾಂಕ್ಗಳಿಗೆ ಕೊಡೋದು ಅಂದ್ರೆ ಎನ್ಪಿ ಆಗುತ್ತೆ, ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಆಗುತ್ತೆ. ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಆದ್ಮೇಲೆ ಏನ್ ಪ್ರಾಬ್ಲಮ್ ಆಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಸರಿಯಾದ ಬ್ಯಾಂಕಿಗೆ ಒಂದು ರಿಕವರಿ ಆಗಲ್ಲ. ಆ ಉದ್ದೇಶದಿಂದ ನೆಕ್ಸ್ಟ್ ಯಾರಿಗಾದ್ರೂ ಸಾಲ ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಯಾರು ಕೂಡ ಕೊಡಕ್ಕೆ ಬ್ಯಾಂಕ್ನವ್ರು ಕೊಡಕ್ಕೆ ಮುಂದೆ ಬರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರ ಹತ್ರನೇ ದುಡ್ಡಿರಲ್ಲ. ಅದನ್ನ ಅದು ಕೂಡ ಒಂದು ಆರ್ಥಿಕತೆ ಮಂದಗತಿಗೆ ಒಂದು ದೊಡ್ಡ ಒಂದು ಪರಿಣಾಮ ಅಂತಲೂ ಕೂಡ ನಾವು ನೋಡ್ತೀವಿ. ಏಪ್ರಿಲ್ ಅಥವಾ ಜೂನ್ ನಲ್ಲಿ ಬ್ಯಾಂಕ್ ನ ರಿಟೇಲ್ ಸಾಲ ಶೇಕಡ 16.6% ಹದಿನೆಂಟು ಇದರಲ್ಲಿ 17.9% ಇತ್ತು ಅಂತ ಹೇಳ್ಬಿಟ್ಟು ನಾವು ಬರೀಬೇಕಾಗುತ್ತೆ. ಈ ಪಾಯಿಂಟ್ಸ್ ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಉದ್ಯಮಿಗಳ ಮೇಲೆ ಒತ್ತಡ ಅಂತ ಹೇಳ್ಬಿಟ್ಟು ಈಗ ಹಲವು ಉದ್ಯಮಿಗಳ ಬಗ್ಗೆ ತುಂಬಾನೇ ನೋಡ್ತಾ ಇದೀವಿ ತೆರಿಗೆ ವಿವಾದ ಕುರಿತು ಐಟಿ ಇಲಾಖೆ ಎದುರಿಸುತ್ತಿರುವ ಒಂದು ತೀವ್ರವಾದಂತ ಒತ್ತಡದಿಂದ ಕೆಲವೊಬ್ರು ಕಿರುಕುಳದಿಂದಲೇ ತುಂಬಾನೇ ಉದ್ಯಮಿಗಳು ಒಂದು ಮರಣವನ್ನ ಹೊಂದಿರ್ತಾರೆ. ಓಕೆನಾ, ಅದು ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ನಾವು ಇತ್ತೀಚಿನ ಒಂದು ಸುದ್ದಿವಾಹಿನಿಗಳಲ್ಲಿ ನಾವು ಈ ದಿನಪತ್ರಿಕೆಗಳಲ್ಲಿ ನಾವು ಓದ್ತಾ ಇದೀವಿ. ಈಗ ಸಪೋಸ್ ನಾವು ಬೇರೆ ಬೇರೆ ಈಗ ನಮ್ಮ ಒಂದು ಬ್ಯಾಂಕ್ ಗಳಿಗೆ ಈಗ ಸಪೋಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗಳಿಗೆ ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಅವರೆಲ್ಲ ಸುಮಾರು ಒಂದು ಅಮೌಂಟ್ ಗಳನ್ನ ಈ ಒಂದು ಬ್ಯಾಂಕ್ ಗಳಿಗೆ ಒಂದು ಕನ್ನಡ ಬಿಟ್ಟು ಬೇರೆ ದೇಶಗಳಿಗೆ ಹೋದ್ರು. ಓಕೆನಾ, ಅದು ಕೂಡ ಒಂದು ನಮ್ಮ ಒಂದು ಆರ್ಥಿಕತೆಗೆ ಒಂದು ದೊಡ್ಡ ಒಂದು ಪೆಟ್ಟು ಅಂತ ಹೇಳ್ಬಿಟ್ಟು ನಾವು ಬರೀಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಈ ಒಂದು ಕಾರಣಗಳಾದ್ರೆ ನೆಕ್ಸ್ಟ್ ಏನ್ ಬರೀಬೇಕಪ್ಪ ಅಂತಂದ್ರೆ ಆರ್ಥಿಕತೆಯನ್ನ ಪುನರ್ಚೇತನಗೊಳಿಸಲು ಒಂದು ಕ್ರಮಗಳನ್ನ ಏನ್ ತಗೊಂಡಿದೀವಿ, ನಾವು ಏನ್ ಕ್ರಮಗಳನ್ನ ತಗೋಬೇಕು, ಆರ್ಥಿಕತೆಯನ್ನ ನಾವು ಬಲಪಡಿಸಬೇಕಂತ ಹೇಳ್ಬಿಟ್ರೆ ಏನ್ ಕ್ರಮಗಳನ್ನ ತಗೋಬೇಕು ಅದನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಫಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಾರುಕಟ್ಟೆಯ ಹಣವನ್ನ ಹೆಚ್ಚಿಸುವುದು ಅಂತ ಹೇಳ್ಬಿಟ್ಟು ನಾವು ಮಾರುಕಟ್ಟೆಯ ಒಂದು ಹಣವನ್ನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕಾಗತ್ತೆ. ಅಲ್ಲಿ ಉತ್ಪಾದನೆ ಆದ್ರೆ ಸರಿಯಾಗಿ ಒಂದು ಎಲ್ಲ ಜನರು ಕೂಡ ಆ ಒಂದು ವಸ್ತುಗಳ ಬಗ್ಗೆ ತುಂಬಾನೇ ಒಂದು ಇದರಿಂದ ಒಂದು ಉತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸ್ ಇದ್ದಾಗ ಎಲ್ಲರೂ ಕೂಡ ಅಲ್ಲಿ ಕೊಡ್ಕೊಳಕ್ ಬರ್ತಾರೆ. ಏನಾದ್ರೂ ನಾವು ಒಂದು ಒಳ್ಳೆ ಒಂದು ವಸ್ತುವನ್ನ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಹಣದ ಹರಿವು ಕೂಡ ಅಲ್ಲಿ ತುಂಬಾನೇ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಗ್ರಾಮೀಣ ವಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅರಿವನ್ನ ಮೂಡಿಸಬೇಕಾಗುತ್ತೆ. ನಾನು ಅವಾಗಲೇ ಹೇಳಿದಂಗೆ ಮೇನ್ ನಮಗೆ ಬೇಕಾಗಿರೋದು ನಾವು ಕೃಷಿಯನ್ನ ಅವಲಂಬಿತವಾಗಿರುವಂತಹ ಒಂದು ದೇಶ ಭಾರತ ದೇಶ ಕೃಷಿಯನ್ನ ಅವಲಂಬಿತವಾಗಿದೆ. ಅಂದ್ರೆ ನಮ್ಮಲ್ಲಿ ಯಾವುದೇ ಆದಂತಹ ಒಂದು ಡೆವಲಪ್ಮೆಂಟ್ ಆದಂತಹ ಒಂದು ಯಾವುದೇ ರೀತಿಯಾದಂತಹ ಒಂದು ಯಂತ್ರೋಪಕರಣಗಳು ಇಲ್ಲ ನಮಗೆ. ನಾವು ಈಗ ಸಪೋಸ್ ನಾವು ಇಸ್ರೇಲ್ ಕೃಷಿ ಮಾದರಿ ವ್ಯವಸ್ಥೆಯನ್ನು ಬಳಸ್ಕೊತಾ ಇದೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ ಇಸ್ರೇಲ್ ಕೃಷಿ ಮಾದರಿ, ಅದು ಕೂಡ ನಾವು ತುಂಬಾನೇ ನಾವು ಬಳಸ್ಕೋಬೇಕಾಗುತ್ತೆ. ಆ ಯಂತ್ರೋಪಕರಣಗಳು ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗಿದ್ದಾವೆ. ಈಗ ಇಳುವರಿ ಆದಂತಹ ಒಂದು ಬೀಜಗಳನ್ನ ನಾವು ತಗೊಂಡ್ಬಂದು ಬಿತ್ತಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಅಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಇರ್ಬೋದು, ಅಲ್ಲಿ ಮಷಿನ್ಗಳ ಮೂಲಕ ಇಲ್ಲಿ ನಾವು ಕೃಷಿಯನ್ನ ಅವಲಂಬನೆ ಮಾಡಬೇಕು. ಆ ಅರಿವನ್ನ ಯಾರು ಮೂಡಿಸ್ಬೇಕು ಅಂತ ಹೇಳಿದ್ರೆ ನಾವು ರೈತರಿಗೆ ನಾವು ಅರಿವನ್ನ ಮೂಡಿಸಿದ್ರೆ, ಸರ್ಕಾರ ಅರಿವನ್ನ ಮೂಡಿಸಿದ್ರೆ ಇದು ಕೂಡ ಒಂದು ಆರ್ಥಿಕತೆ ನಮ್ಮ ಡೆವಲಪ್ಮೆಂಟ್ ಆಗಕ್ಕೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಮೂರನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಉತ್ತೇಜಿಸುವುದು ಅಂತ ಹೇಳ್ಬಿಟ್ಟು. ಈಗ ವಿದೇಶಿ ಬಂಡವಾಳ ನೇರ ಹೂಡಿಕೆಯನ್ನ ನಾವು ಏನಪ್ಪಾ ಏನಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ದೇಶದವರಿಗೆ ನಾವು ಒಂದು ವಿದೇಶಿ ಬಂಡವಾಳಕ್ಕೆ ನಾವು ಕರಿಬೇಕಾಗತ್ತೆ. ಅವರಿಗೆ ನಾವು ಇಂತಿಷ್ಟೇ ನಿಮಗೆ ಕಡಿಮೆ ತೆರಿಗೆಯನ್ನು ಹಾಕ್ತೀವಿ, ನಮ್ಮಲ್ಲಿರೋ ಎಲ್ಲಾ ಒಂದು ಸಾಮಗ್ರಿಗಳನ್ನ ನಮ್ಮ ಕಚ್ಚಾ ಪದಾರ್ಥಗಳನ್ನ ನಿಮಗೆ ಕೊಡ್ತೀವಿ, ನೀವು ಬಂದು ಹೂಡಿಕೆ ಮಾಡಿಬಿಟ್ಟು ಇಲ್ಲಿನ ವಸ್ತುಗಳನ್ನ ನೀವು ಇಲ್ಲೇ ನೀವು ತಯಾರನ್ನ ಮಾಡಬಹುದು, ಇಲ್ಲಿ ನಮ್ಮ ಒಂದು ದೇಶಕ್ಕೆ ಬಂದು ಹೂಡಿಕೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸುಮ ಇದು ಅಮೆರಿಕ ದೇಶ ಇರ್ಬೋದು, ನೆಕ್ಸ್ಟ್ ನಿಮಗೆ ಚೀನಾ ಇರ್ಬೋದು, ಅದೇ ರೀತಿಯಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ ರಷ್ಯಾ ದೇಶ ಇರ್ಬೋದು, ನಮಗೆ ಮಾರಿಷಸ್ ಇರ್ಬೋದು, ಹಾಗೆ ಸಿಂಗಾಪುರ ಇರ್ಬೋದು. ಸಿಂಗಾಪುರ ದೇಶ ಕೂಡ ನಮ್ದು ಅತಿ ಹೆಚ್ಚಾಗಿ ನಮಗೆ ಈ ಹೂಡಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಆ ದೇಶಗಳಿಗೆ ನಾವು ಒಂದು ತೆರಿಗೆಯನ್ನ ಕಡಿಮೆ ಮಾಡಬೇಕು. ಆ ದೇಶದ ಮೇಲೆ ನಾವು ಏನಾದ್ರೂ ಹೂಡಿಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ತೆರಿಗೆಯನ್ನ ಕಡಿಮೆ ಮಾಡಿದ್ರೆ ಅವರು ನಮ್ಮಲ್ಲಿ ಬಂದ್ಬಿಟ್ಟು ಹೂಡಿಕೆಯನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ನಾವು ಉತ್ತೇಜನ ಕೊಡಬೇಕಾಗುತ್ತೆ. ಯಾವಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವು ಬಜೆಟ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಮತ್ತು ಬ್ಯಾಂಕೇತರ ವಲಯಗಳನ್ನ ಬಲವರ್ಧನೆ ಮಾಡೋದು. ಇವಾಗ ನಾವು ಬ್ಯಾಂಕ್ಗಳಿಗೆ ಈಗ ಸಪೋಸ್ ಈಗ ಆರ್ ಬಿ ಐ ನಾವು
ಬ್ಯಾಂಕ್ ಅನ್ನು ಒಂದು ಹ್ಯಾಂಡಲ್ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಶೆಡ್ಯೂಲ್ ಬ್ಯಾಂಕ್ ಶೆಡ್ಯೂಲ್ ನಾನ್ ಶೆಡ್ಯೂಲ್ ಬ್ಯಾಂಕ್ ಶೆಡ್ಯೂಲ್ ಎಲ್ಲ ಆರ್ ಬಿ ಐ ಹ್ಯಾಂಡಲ್ ಅಲ್ಲಿ ಬರುತ್ತಿದ್ದೆ. ಆ ಆರ್ ಬಿ ಐ ಈ ಬ್ಯಾಂಕ್ಗಳ ಒಂದು ಯಾವುದೇ ರೀತಿಯಾಗಿ ಅವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ರೆಪೋ ರೇಟ್ ಇರ್ಬೋದು, ರೆಪೋ ರೇಟ್ ಇರ್ಬೋದು, ನೆಕ್ಸ್ಟ್ ರಿವರ್ಸ್ ರೇಟ್ ರೆಪೋ ರೇಟ್ ಇರ್ಬೋದು, ಎಸ್ ಎಲ್ ಆರ್ ಇರ್ಬೋದು, ಸಿ ಆರ್ ಇರ್ಬೋದು, ಅವನ್ನೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ಮಾಡೋದು. ಅಂದ್ರೆ ಬ್ಯಾಂಕ್ಗಳಿಗೆ ಕಡಿಮೆ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಬಿಟ್ಟು ಎಲ್ಲರೂ ಕೂಡ ಈ ಒಂದು ಎಲ್ಲಾ ಜನರಿಗೂ ಕೂಡ ಆ ಬ್ಯಾಂಕುಗಳು ಒಂದು ಬಲವರ್ಧನೆ ಮಾಡಿದಾಗ ಎಲ್ಲರ ಜನರಿಗೂ ಕೂಡ ಬ್ಯಾಂಕುಗಳು ಒಳ್ಳೆ ಒಂದು ಸಾಲವನ್ನು ಕೊಟ್ಟ ಯಾವ ಸಾಲಗಳಂದ್ರೆ ಅವರಿಗೆ ಬೇಕಾದಾಗ ಸಾಲವನ್ನು ಕೊಟ್ಟರೆ ಅಲ್ಲಿ ಒಂದು ಆರ್ಥಿಕತೆಗೂ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕೊಂಡುಕೊಳ್ಳುವಿಕೆ ತುಂಬಾನೇ ಆರ್ಥಿಕತೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಅದು ಕೂಡ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ತೆರಿಗೆ ನೀತಿಯಲ್ಲಿ ಭೂಸ್ವಾಧೀನ ಕಾರ್ಮಿಕ ಕಾಯ್ದೆ ಅಂತ ಬರೀಬೇಕಾಗುತ್ತೆ. ಐದನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವನು ತೆರಿಗೆ ನೀತಿಗೆ ಭೂಸ್ವಾಧೀನ ಒಂದು ಕಾರ್ಮಿಕರ ಒಂದು ಕಾಯ್ದೆಯನ್ನು ಕೂಡ ಇಲ್ಲಿ ತಗೊಂಡ್ಬರ್ಬೇಕಾಗುತ್ತೆ. ಇದು ಕೂಡ ನೀವು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆರನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯ ಬಲಿಷ್ಠ ಆಧಾರದ ಸ್ತಂಭಗಳಾದಂತಹ ಏರಿಳಿತಗಳು, ಹಣದುಬ್ಬರ ಮತ್ತೆ ವಿತ್ತೀಯ ಚಾಲ್ತಿಯ ನೀತಿ ಕೊರತೆ ನಿಯಂತ್ರಣವನ್ನ ಮಾಡುದು. ಇವಾಗ ನಾವು ಆರ್ಥಿಕತೆಗೆ ಹಣದುಬ್ಬರವು ಕೂಡ ತುಂಬಾನೇ ಒಂದು ಕೆಲಸ ಮಾಡ್ತದೆ. ಈಗ ಸುಮಾರು ನಾವು ಇತ್ತೀಚಿನ ಒಂದು 2021 ಒಂದು ವರದಿಯಲ್ಲಿ ನಾವು ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ಕೇಂದ್ರ ಸರ್ಕಾರದ ವರದಿ ಕೊಟ್ಟಿದೆ. ಏನಪ್ಪಾ ಅಂದ್ರೆ ನಮ್ಮ ಒಂದು ಹಣದುಬ್ಬರ 5.2 ಇದೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕಡಿಮೆ ಮಾಡೋದು, ಹಣದುಬ್ಬರದ ಒಂದು ಪ್ರಭಾವವನ್ನ ನಾವು ಕಡಿಮೆ ಮಾಡೋದು, ಅದನ್ನು ಕೂಡ ನಾವು ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಆದಾಯದ ಹೆಚ್ಚಳ ಯೋಜನೆ, ಕೈಗಾರಿಕೆಗಳ ಒಂದು ಸುಸ್ಥಿರ ಅಭಿವೃದ್ಧಿಯನ್ನ ಶ್ರಮಿಸಿ ಮಾಡೋದು. ಈಗ ನಾವು ಸಪೋಸ್ ನಾವು ಹಿಂದುಳಿದ ಪ್ರದೇಶದಲ್ಲಿ, ಈಗ ಹಿಂದುಳಿದ ತಾಲೂಕುಗಳಿರ್ಬೋದು, ಹಿಂದುಳಿದ ಜಿಲ್ಲೆಗಳಿರ್ಬೋದು, ಅವುಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಫಸ್ಟ್ ಅಲ್ಲಿ ಒಂದು ಯೋಜನೆಗಳು ತಗೋಬೇಕು, ಅಲ್ಲಿ ನಾವು ಸ್ಕೀಮ್ಗಳನ್ನ ತಗೋಬೇಕು. ಅದನ್ನ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು. ಅಲ್ಲಿ ಯಾವ ಇದೆ ಅಂತ ಹೇಳ್ಬಿಟ್ಟು ಇವಾಗ ಪ್ರಾದೇಶಿಕ ಸಮತೋಲನ ಒಂದು ವರದಿ ಇದೆ ನಂಜುಂಡಪ್ಪ, ಅಲ್ಲಿ ಯಾವ ಒಂದು ಸ್ಕೀಮ್ಸ್ಗಳಿದಾವೋ, ಅಲ್ಲಿ ಯಾವ ಒಂದು ತಾಲೂಕುಗಳು ಹಿಂದುಳಿದವೆ, ಸುಮಾರು ಒಂದು 49 ತಾಲೂಕುಗಳು ಹಿಂದುಳಿದಿದೆ ಅಂತ ಹೇಳ್ಬಿಟ್ಟು ಇತ್ತಿನ ಒಂದು ಆರ್ಟಿಕಲ್ಸ್ ಅಲ್ಲಿ, ಅಂದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಆರ್ಟಿಕಲ್ ಅಲ್ಲಿ ಕೂಡ ನೀತಿ ಆಯೋಗ ಹೇಳಿದೆ. ಓಕೆನಾ, ನಮ್ಮ ಒಂದು ಕರ್ನಾಟಕದಲ್ಲಿ 49 ತಾಲೂಕುಗಳು ಹಿಂದುಳಿದಿದೆ ಅಂತ ಹೇಳ್ಬಿಟ್ಟು, ಇನ್ನು ಶೇಕಡ ಒಂದು 70 ಒಂದು ತಾಲೂಕುಗಳು ತುಂಬಾನೇ ಬಡತನದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನು ಕೊಟ್ಟಿದೆ. ಆ ಒಂದು ತಾಲೂಕುಗಳನ್ನ ಗುರುತಿಸ್ಬಿಟ್ಟು ಅಲ್ಲಿನ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನ ಯಾರಂದ್ರೆ ಈ ಸರ್ಕಾರದವರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಒಂದು ಯೋಜನೆಗಳನ್ನ ಹಾಕ್ಬಿಟ್ಟು ಡೆವಲಪ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕೈಗಾರಿಕೆಗಳಿಗೆ ಒಂದು MSMEಗಳಿಗಿರಬಹುದು, ಓಕೆನಾ, ಅವುಗಳಿಗೆ ಸರಿಯಾಗಿ ಒಂದು ಹಣವನ್ನ ಕೊಡೋದು. ಅಲ್ಲಿ ಯಾವ್ದಾದ್ರು ಈಗ ಆ ಕೈಗಾರಿಕೆಗಳು ನಿಂತೋಗಿದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಬೂಸ್ಟ್ ಅನ್ನ ಕೊಡೋದು, ಅಲ್ಲಿ ಅವ್ರಿಗೆ ಇಂತಿಷ್ಟು ಹಣವನ್ನ ಕೊಟ್ಬಿಟ್ಟು ನೀವು ಹೂಡಿಕೆ ಮಾಡಿ ನೀವು ಇದನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ಬಿಟ್ಟು ಅವರಿಗೆ ಇಂತಿಷ್ಟು ಸರ್ಕಾರದಿಂದ ಒಂದು ಸಬ್ಸಿಡಿ ಮೂಲಕ ಒಂದು ಹಣವನ್ನ ಅವರಿಗೆ ಸಾಲದ ಮೂಲಕ ಕೊಟ್ಟರೆ ಅವರ ಒಂದು ಕೈಗಾರಿಕೆಯನ್ನ ಡೆವಲಪ್ಮೆಂಟ್ ಮಾಡಿ ನಮ್ಮ ಒಂದು ಆರ್ಥಿಕತೆಗೆ ಕೂಡ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 8.2 ಇದೆ ಅಂತ ಹೇಳಿದ್ರೆ ಉದಾರೀಕರಣ ಇರ್ಬೋದು, ಜಾಗತೀಕರಣ, ಖಾಸಗೀಕರಣ, ಸವಾಲುಗಳು, ಅವುಗಳ ಸುಧಾರಣೆಯನ್ನು ತರುವುದು ಅಂತ ಹೇಳ್ಬಿಟ್ಟು ನಾವು 1991 ಒಂದು ನೂತನ ಒಂದು ಕೈಗಾರಿಕಾ ನೀತಿಯನ್ನ ಜಾರಿಗೆ ಮಾಡ್ತೀವಿ. ಓಕೆನಾ, ಆ ನೂತನ ಕೈಗಾರಿಕಾ ನೀತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಉದಾರೀಕರಣ ಇರ್ಬೋದು, ಖಾಸಗೀಕರಣ ಇರ್ಬೋದು, ಜಾಗತೀಕರಣ ಇರ್ಬೋದು, ಅಂದ್ರೆ ಎಲ್ಲಾ ಒಂದು ರಂಗದಲ್ಲಿ ಇವು ಆರ್ಥಿಕತೆಯ ಒಂದು ಮುಖ್ಯ ಆಧಾರ ಸ್ತಂಭಗಳು. ಓಕೆನಾ, ಈಗ ಒಂದು ಯಾವ್ದಪ್ಪಾ ಅಂತ ಹೇಳಿದ್ರೆ ಉದಾರೀಕರಣ ಮತ್ತೆ ಜಾಗತೀಕರಣ, ಅದೇ ರೀತಿಯಾಗಿ ಖಾಸಗೀಕರಣ, ಇವು ತುಂಬಾನೇ ಒಂದು ಸವಾಲುಗಳಾಗಿ ಕೆಲಸ ಮಾಡ್ತಾ ಇದಾವಲ್ಲ, ಇದಕ್ಕೆ ನಾವು ಬೂಸ್ಟ್ ಅನ್ನ ಕೊಡಬೇಕಾಗುತ್ತೆ. ಯಾರಪ್ಪ ಅಂತ ಹೇಳಿದ್ರೆ ಸರ್ಕಾರಗಳು ಇದನ್ನ ಬೂಸ್ಟ್ ಕೊಟ್ರೆ ಅದು ಕೂಡ ನಮಗೆ ಒಂದು ಆರ್ಥಿಕತೆಗೆ ತುಂಬಾನೇ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತೈತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಿದೆಪ್ಪ ಪಾಯಿಂಟ್ ಏನ್ ಬರೀಬೇಕು ಅಂತ ಹೇಳಿದ್ರೆ ಚೇತರಿಕೆ ಹಾದಿಯಲ್ಲಿ ಭಾರತದ ಒಂದು ಆರ್ಥಿಕತೆ ಅಂತ ಹೇಳ್ಬಿಟ್ಟು ನೀವು ಪಾಯಿಂಟ್ಸ್ ಬರೆಯುವಾಗ, ಈ ಎಸ್ಸೆಗಳು ಬರೆಯುವಾಗ ಅಲ್ಲಿ ಮೆರಿಟ್ಸ್ ಬರೆದಾಗ, ಡಿಮೆರಿಟ್ಸ್ ಬರೆದಾಗ ನೀವು ಮೆರಿಟ್ಸ್ ಅನ್ನು ಬರೀಬೇಕಾಗುತ್ತೆ. ನಾವು ಒಂದು ಭಾರತ, ಈಗ ನಾವು ಆರ್ಥಿಕತೆ ಬರೆಯುವಾಗ ಭಾರತಕ್ಕೆ ನಾವು ಏನೇನು ನಾವು ಕ್ರಮಗಳನ್ನು ತಗೋಬೇಕು, ಚೇತರಿಕೆ ಯಾವ ತರ ಮಾಡ್ಕೋಬೇಕು, ನಮ್ಮ ಭಾರತದ ಒಂದು ಆರ್ಥಿಕತೆ ಯಾವ ತರ ಮಾಡ್ಕೋಬೇಕು ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ನಾವು ನೋಡೋದಾದ್ರೆ ಇತ್ತೀಚಿನ ಒಂದು ಹಣಕಾಸು ಸಮಿತಿಯ ಒಂದು ಪ್ರಕಾರ ಭಾರತದ ಆರ್ಥಿಕತೆ ಪುನರ್ನಿರ್ಮಾಣ ಮಾಡುವಲ್ಲಿ ಹಾಗೂ ಬೆಳವಣಿಗೆ ಉಳಿಸಿಕೊಳ್ಳುವಲ್ಲಿ ಭಾರತ ಸರ್ಕಾರ ಬ್ಯಾಂಕುಗಳು ಮತ್ತೆ ಕೇಂದ್ರ ಬ್ಯಾಂಕುಗಳ ಹಲವಾರು ಹಣಕಾಸಿನ ನೀತಿಯನ್ನ ಬಿಡುಗಡೆಗೊಳಿಸುತ್ತವೆ. ಓಕೆನಾ, ಅದು ಈಗ ನಾವು ನೋಡೋದಾದ್ರೆ ರೆಪೋ ರೇಟ್ ಇರ್ಬೋದು, ರಿವರ್ಸ್ ರೆಪೋ, ಎಸ್ ಎಲ್ ಆರ್ ಇರ್ಬೋದು, ಸಿ ಆರ್ ಇರ್ಬೋದು, ಹಣದುಬ್ಬರವನ್ನು ಇರ್ಬೋದು, ಓಕೆ, ಅವೆಲ್ಲವನ್ನು ಕೂಡ ಯಾವ್ದಪ್ಪ ಅಂದ್ರೆ ಈ ಒಂದು ಕೇಂದ್ರ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಇರ್ಬೋದು, ನೆಕ್ಸ್ಟ್ ಬ್ಯಾಂಕುಗಳು ಅದನ್ನ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತದ ಒಂದು ರಿಸರ್ವ್ ಬ್ಯಾಂಕಿನ ಒಂದು ಹಣಕಾಸಿನ ನೀತಿ ಕೂಡ ಹಲವಾರು ಒಂದು ಅಂಶಗಳನ್ನ, ಸೂಕ್ತ ಅಂಶಗಳನ್ನ ಆರ್ಥಿಕತೆ ಪ್ರಗತಿಗೆ ಕೆಲಸವನ್ನ ಮಾಡೋದು. ಈಗ ನಾವು ಆರ್ ಬಿ ಐ ಈ ಒಂದು ಲಾಕ್ಡೌನ್ ಸಮಯದಲ್ಲಿ, ಮೊನ್ನೆ ಇತ್ತೀಚೆಗೆ ಲಾಕ್ಡೌನ್ ಸಮಯದಲ್ಲಿ 2020 ಮತ್ತು 2021 ಲಾಕ್ಡೌನ್ ಸಮಯದಲ್ಲಿ
ತುಂಬಾನೇ ಒಂದು ನಮ್ಮ ಆರ್ಥಿಕತೆ ಕೆಳಮಟ್ಟದಲ್ಲಿ ಇತ್ತು. ಅದಕ್ಕೆ ಆರ್ ಬಿ ಐ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಅವರಲ್ಲಿ ಯಾವುದೇ ಎಷ್ಟು ಲಾಭ ಬಂದಿತ್ತು, ಆರ್ ಬಿ ಐಗೆ ಬಂದಿರುವಂತಹ ಒಂದು ಲಾಭವನ್ನ ಈ ಸರ್ಕಾರಕ್ಕೆ ಹಣವನ್ನ ಕೊಟ್ಟಿತ್ತು. ಹಣ ಈ ಸರ್ಕಾರ ಈ ಆರ್ ಬಿ ಐ ಇರುವಂತಹ ಒಂದು ಹಣವನ್ನ ಅಂದ್ರೆ ಆ ಲಾಭ ಬಂದಿರೋದನ್ನ ಸರ್ಕಾರಕ್ಕೆ ಹಣ ಕೊಟ್ಬಿಟ್ಟು ನಾವು ಈ ಒಂದು ದೇಶಕ್ಕೆ ಅಭಿವೃದ್ಧಿ ಅಂದ್ರೆ ಆರ್ಥಿಕ ಮಂದಗತಿಯನ್ನ ನಾವು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ರೆಪೋ ರೇಟ್ ಗಳಿರ್ಬೋದು ರಿವರ್ಸ್ ರೆಪೋ ರೇಟ್ ಗಳಿರ್ಬೋದು ಅವಕ್ಕೆಲ್ಲ ಒಂದು ಸಪೋರ್ಟ್ ಅನ್ನ ಮಾಡಿತ್ತು ಆರ್ ಬಿ ಐ. ಅದು ಕೂಡ ನಾವು ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಒಂದು ಹಣಕಾಸು ನೀತಿ ಸಮಿತಿಯಲ್ಲಿ ತನ್ನ ಮೂಲ ಸೌಕರ್ಯ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡದೆ ಈ ರೆಪೋ ದರ ಇರ್ಬೋದು ರಿವರ್ಸ್ ರೆಪೋ ಇರ್ಬೋದು ಎಸ್ ಎಲ್ ಆರ್ ಇರ್ಬೋದು ಸತತ 8ನೇ ಬಾರಿಯೂ ಕೂಡ ಕಾಯ್ದುಕೊಂಡಿದೆ. ಅಂದ್ರೆ ಅಲ್ಲಿ ಕೂಡ ನೀವು ನೋಡೋದಾದ್ರೆ ಎಸ್ ಎಲ್ ಆರ್ ಇರ್ಬೋದು ರೆಪೋ ರೇಟ್ ಅನ್ನ ಹಾಕೊಂಡು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸತತವಾಗಿ ಇತ್ತೀಚಿನ ಒಂದು ವರದಿ ಪ್ರಕಾರ ನಾವು ಯಾವುದೇ ಬದಲಾವಣೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕತೆ ಕಡಿಮೆ ದರದಲ್ಲಿ ಇದೆ. ಅದಕ್ಕೆ ಈ ಆರ್ ಬಿ ಐ ಅದಕ್ಕೊಂದು ಅಜೆಂಡಾವನ್ನು ಹಾಕಿದೆ, ನಾವು ಕಡಿಮೆ ಮಾಡೋಣ, ಬಡ್ಡಿ ದರವನ್ನು ಕಡಿಮೆಗೆ ಕೊಡೋಣ. ಯಾಕಂದ್ರೆ ಜನರು ಅಲ್ಲಿ ಸಾಲವನ್ನು ತಗೊಂಡು ಆರ್ಥಿಕತೆಗೂ ಕೂಡ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ. ಸಾಲಗಳು ತಗೊಂಡಾಗ ಅಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ನೀವು ಸಾಲ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅವ್ರು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಿ ಆ ಒಂದು ಸಾಲವನ್ನು ರಿಫಂಡ್ ಮಾಡಿದಾಗ ನಮ್ಮ ಆರ್ಥಿಕತೆಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಒಂದು ಅಂಶ ಆಗಿ ನಾವು ಕೂಡ ನಾವು ನೋಡ್ತೀವಿ. ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿ ಸಾಂಕ್ರಾಮಿಕ ನಿಯಂತ್ರಣದಿಂದ ಆರ್ಥಿಕತೆ ಒಂದು ಪ್ರಗತಿಯು ತುಂಬಾನೇ ಒಂದು ಕಾಣುತ್ತಿದೆ ಅಂದ್ರೆ ಈ ಒಂದು ಸಾಂಕ್ರಾಮಿಕ ಒಂದು ಸಿಚುವೇಶನ್ ಬಂದಾಗಲಿಂದ ನಮ್ಮ ಆರ್ಥಿಕತೆ ಪ್ರಗತಿಯು ಕೂಡ ಅಂದ್ರೆ ಇತ್ತೀಚಿನ ಒಂದು ಉದ್ಯೋಗ ತುಂಬಾನೇ ಕಡಿಮೆ ಇತ್ತು, ಈಗ ಪ್ರಗತಿ ಆಗ್ತಾ ಇದೆ. ಅದು ಕೂಡ ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಜೂನ್ ನಂತರದ ಒಂದು ಆರ್ಥಿಕತೆ ಚಟುವಟಿಕೆ ವೇಗವು ಕೂಡ ತುಂಬಾನೇ ಒಂದು ಪಡೆದಿದೆ. ಯಾಕಂದ್ರೆ ನಮ್ಮ ಉತ್ಪಾದನಾ ವಲಯ ಇರ್ಬೋದು, ನಾವು ರಫ್ತಿನ ಒಂದು ವಲಯದಲ್ಲಿ ಇರ್ಬೋದು, ಮೊನ್ನೆ ಡಿಸೆಂಬರ್ ಮತ್ತೆ ನವೆಂಬರ್ ಅಲ್ಲಿ ಕೂಡ ನಾವು ಸುಮಾರು ಒಂದು 102.2% ನಾವು ಒಂದು ರಫ್ತನ್ನ ಮಾಡಿದೀವಿ, ನಾವು ಪರ್ಸೆಂಟೇಜ್ ಅಷ್ಟು ರಫ್ತನ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಉತ್ಪಾದನಾ ವಲಯವನ್ನು ನಾವು 40% ಗೆ ನಾವು ಜಾಸ್ತಿ ಮಾಡಿದ್ದೀವಿ ಈ ಒಂದು ಡಿಸೆಂಬರ್ ಮತ್ತೆ ನವೆಂಬರ್ ಕಂಪೇರ್ ಮಾಡಿದ್ರೆ. ಇದನ್ನು ಕೂಡ ನಿಮ್ಗೆ ಮೆನ್ಷನ್ ಮಾಡಿ ಬರಬೇಕಾದ್ರೆ. ಅದೇ ರೀತಿಯಾಗಿ ಕೃಷಿಗೆ ಸಂಬಂಧಿಸಿದಂತೆ ಈ ನೈಋತ್ಯ ಮುಂಗಾರು ಮಾನ್ಸೂನ್ ವಿರಾಮದ ವೇಳೆಗೆ ಜುಲೈ ಮಧ್ಯದಲ್ಲಿ ತೀವ್ರತೆ ತುಂಬಾನೇ ಒಂದು ಪಡೆದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾದ್ರೆ ಈ ಮಾನ್ಸೂನ್ ಮಳೆಗಾಲದಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಉಪಕರಣಗಳಿರ್ಬೋದು ಎಲ್ಲ ಬೀಜಗೆ ಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸರಿಯಾದ ಒಂದು ಹಣವನ್ನ ಕೊಟ್ಟು ರೈತರಿಗೆ ಮಾಡಿದ್ರೆ ಅಲ್ಲಿ ಉತ್ತಮವಾದಂತಹ ಒಂದು ಫಸಲನ್ನ ಪಡೆದ್ಬಿಟ್ಟು ಅವರು ಒಂದು ದೇಶಕ್ಕೆ ಒಂದು ಆ ಒಂದು ಫಸಲಿನ ನಾವು ಆರ್ಥಿಕತೆಗೂ ಕೂಡ ತುಂಬಾನೇ ಆಗುತ್ತೆ. ಮಾರುಕಟ್ಟೆಯಲ್ಲಿ ತುಂಬಾನೇ ಒಂದು ಎಲ್ಲ ಒಂದು ಬೆಳೆಗಳು ಬಂದ್ರೆ ಅಲ್ಲಿ ಯಾವ ಜನರಲ್ಲಿ ಎಲ್ಲ ಜನರಿಗೆ ಒಂದು ಹಣದ ಒಂದು ಹಣ ಅವರಿಗೆ ಮುಟ್ಟುತ್ತೆ ಅಲ್ವಾ, ಅದು ಕೂಡ ನೀವು ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ಹಾಗೆ ಕೈಗಾರಿಕಾ ಉತ್ಪಾದನೆಯು ಕೂಡ ಕಳೆದ ವರ್ಷದಲ್ಲಿ ತುಲನೆ ಮಾಡಿದ್ರೆ ಇವಾಗೂ ಕೂಡ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾಗುತ್ತೆ. ಹಾಗೆ ನಿಮಗೆ ಇನ್ನ ಕೆಲವೊಂದು ಪಾಯಿಂಟ್ಸ್ ಏನೇನು ಬರಬೇಕಪ್ಪ ಅಂತ ಹೇಳಿದ್ರೆ ಅದಪ್ಪ ಇವೆಲ್ ಬಿಲ್ ಗಳಿರ್ಬೋದು, ಟೋಲ್ ಸಂಗ್ರಹಗಳಿರ್ಬೋದು, ವಿದ್ಯುತ್ ಉತ್ಪಾದನೆ, ವಾಯು ಸಂಚಾರ ಇರ್ಬೋದು, ಸಿಮೆಂಟ್ ಉತ್ಪಾದನೆ ಇರ್ಬೋದು, ಬಂಡವಾಳದ ಸರಕು ಆಮದು ಇರ್ಬೋದು, ಅದೇ ರೀತಿಯಾಗಿ ಈ ಪ್ರಯಾಣಿಕರ ವಾಹನದ ಒಂದು ಮಾರಾಟ ಇರ್ಬೋದು, ಕ್ಷೇತ್ರವು ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಈ ವಿದ್ಯುತ್ ಉತ್ಪಾದನೆಯಲ್ಲಿ ಇರ್ಬೋದು, ಹಾಗೆ ಅದೇ ರೀತಿ ವಾಯು ಸಂಚಾರ ಇರ್ಬೋದು, ಸಿಮೆಂಟ್ ಉತ್ಪಾದನೆ ನಾವು ತುಂಬಾನೇ ಒಂದು ನಮಗೆ ಒಂದು ಪ್ರಬಲ ಅಂದ್ರೆ ಅತ್ಯ ಮುಖ್ಯವಾಗಿ ಬೇಕಾಗಿರೋದು ಸಿಮೆಂಟ್ ಉತ್ಪಾದನೆ ಇರ್ಬೋದು. ಅದೇ ರೀತಿಯಾಗಿ ನಾವು ಈ ಟೋಲ್ ಗಳಲ್ಲಿ ಸಂಗ್ರಹ ಅಂದ್ರೆ ಅಮೌಂಟ್ ಗಳನ್ನ ಸಂಗ್ರಹ ಮಾಡೋದು ಅವೆಲ್ಲ ಎಲ್ಲಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಮೂಲಕ ಒಂದು ಹಣವನ್ನ ಹೋಗ್ತದೆ. ಅದು ಕೂಡ ಬಂದಾಗ ಕೇಂದ್ರ ಸರ್ಕಾರದ ಒಂದು ಜಿ ಡಿ ಪಿ, ಅದೇ ರೀತಿಯಾಗಿ ಅವರ ಒಂದು ಜಿ ಎಸ್ ಟಿ ಮಾಡಿದ್ದಾರೆ, ಜಿ ಎಸ್ ಟಿ ಕೂಡ ತುಂಬಾನೇ ಒಂದು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಇತ್ತೀಚಿನ ಒಂದು ವರದಿಯಲ್ಲಿ ನಾವು ಓದ್ತಾ ಇದೀವಿ. ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಏರುತ್ತಿರುವ ತೈಲಗಳ ಬೇಡಿಕೆಯನ್ನ ಪರೋಕ್ಷ ತೆರಿಗೆ ಕಡಿತಗೊಳಿಸುವುದರಿಂದ ವೆಚ್ಚ ಒತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡಲು ಸಾಧ್ಯ ಅಂತ ಹೇಳ್ಬಿಟ್ಟು ಓಕೆನಾ. ಈಗ ತುಂಬಾನೇ ನಮ್ಮ ಒಂದು ತೈಲ ಒಂದು ತುಂಬಾನೇ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ಗಳ ಬೆಲೆ ತುಂಬಾನೇ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ತುಂಬಾನೇ ಒಂದು ಏರ್ತಾ ಇದೆ. ಅದನ್ನ ನಾವು ಒಂದು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈಗ ನಾವು ಒಂದು ತೆರಿಗೆ ಇರ್ಬೋದು ಇದು ಯಾವ್ದಪ್ಪ ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತೆ ಈ ಒಂದು ಯಾವ್ದು ಆಲ್ಕೋಹಾಲ್ ಅನ್ನ ನಾವು ಮತ್ತೆ ವಿದ್ಯುತ್ ಅನ್ನ ನಾವು ಜಿ ಎಸ್ ಟಿ ಅಲ್ಲಿ ನಾವು ಸೇರಿಸಿಲ್ಲ. ಅಲ್ಲಿ ಜಿ ಎಸ್ ಟಿ ಅಲ್ಲಿ ನಾವು ಸೇರಿಸಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಡಿಮೆ ಒಂದು ತೆರಿಗೆಯನ್ನ ಜನರ ಮೇಲೆ ನಾವು ಒರೆಸಬಹುದು. ಅದು ಕೂಡ ನಾವು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ಏನ್ ಪಾಯಿಂಟ್ ಇದೆಯಪ್ಪ ಅಂತ ಹೇಳಿದ್ರೆ ಗ್ರಾಹಕರ ಬೆಲೆ ಸೂಚ್ಯಂಕ ಹಣದುಬ್ಬರವನ್ನು ಹಣಕಾಸು ವರ್ಷ ಶೇಕಡ 5.7% ಅಂದಾಜಿಸಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಈ ಒಂದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 5.7 ಇದೆ ಅಂತ ಹೇಳ್ಬಿಟ್ಟು
ಈ ಒಂದು ವರದಿಯಲ್ಲಿ ಕೊಡಿದೆ. ಅಂದ್ರೆ ನಮ್ಮ ಒಂದು ಹಣದುಬ್ಬರ ಅಂತ ಹೇಳಿ, ಹಣದುಬ್ಬರ ಯಾರು ಅಳಿತಾರೆ ಅಂತ ಹೇಳಿದ್ರೆ ಗ್ರಾಹಕ ಬೆಲೆ ಸೂಚಕ ಅಂತ ಹೇಳ್ಬಿಟ್ಟು, ಓಕೆನಾ, ಅದು ಅಳಿತಾ ಇದ್ದಾರೆ. ಅದನ್ನ ಆರ್ ಬಿ ಐ ಇಷ್ಟಿಷ್ಟು ಇದೆ ನಮ್ಮ ಒಂದು ಭಾರತ ದೇಶದ್ದು, ಈ ಒಂದು 5.7 ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಮೆನ್ಷನ್ ಮಾಡ್ಬೇಕಾದ್ರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಕೊರೋನಾದ ಒಂದು ಎರಡನೇ ಅಲೆಯಲ್ಲಿ ನಾವು ಈಗ ಈ ಫಸ್ಟ್ ಅಲೆ ಮತ್ತೆ ಸೆಕೆಂಡ್ ಅಲೆ ನೆಕ್ಸ್ಟ್ ಈಗ ಕೂಡ ಈಗ ಮೂರನೇ ಅಲೆ ಬರ್ತಾ ಇದೆ, ಅದನ್ನು ಇದು ಮಾಡ್ಬೇಕಾಗುತ್ತೆ. ಕೊರೋನಾದ ಒಂದು ಎರಡನೇ ಅಲೆಯಲ್ಲಿ ನಿಂತು ಹೋಗಿರುವಂತಹ ಒಂದು ಆರ್ಥಿಕ ಕುಸಿತದೊಂದಿಗೆ ದೇಶದ ಆರ್ಥಿಕ ಚಟುವಟಿಕೆ ಸುಧಾರಿಸಲು ತುಂಬಾನೇ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಏನ್ ಬರಬೇಕಪ್ಪ ಅಂದ್ರೆ ಕೃಷಿ ಉತ್ಪಾದನೆ ಗ್ರಾಮೀಣ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತೆ ಉಳಿಸಿಕೊಳ್ಳಲು ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಉತ್ಪಾದನೆ ಮತ್ತು ಸೇವೆಗಳನ್ನ ಪುನರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಾನು ಅವಾಗಲೇ ಹೇಳಿದ್ನಲ್ಲ, ಉತ್ಪಾದನೆ ಮತ್ತು ಈ ಒಂದು ಸೇವೆಗಳನ್ನ ನಾವು ಚೆನ್ನಾಗಿ ಮಾಡಿದ್ರೆ ಆರ್ಥಿಕತೆ ಅಟೋಮೆಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅದು ಕೂಡ ನಿಮಗೆ ಈ ಒಂದು ಆರ್ಥಿಕತೆಗೆ ತುಂಬಾನೇ ಒಂದು ಬೆನ್ನೆಲುಬಾಗಿ ಕೂಡ ಅದು ಕೆಲಸವನ್ನ ಮಾಡ್ತದೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ರಫ್ತುಗಳ ಒಂದು ಬಂಡವಾಳದಲ್ಲಿ ವೃತ್ತಿ ಸರ್ಕಾರಿ ವೆಚ್ಚ ಏರಿಕೆ, ಸರ್ಕಾರ ಘೋಷಿಸಿರುವಂತಹ ಹಲವಾರು ಪ್ಯಾಕೇಜ್ಗಳಲ್ಲಿ ಉತ್ತೇಜನ ಒಂದು ಉತ್ತೇಜನವನ್ನ ನೀಡಬಹುದು. ಈಗ ನೀವು ಸಪೋಸ್ ಎಕ್ಸಾಂಪಲ್ ನೀವು ಬರೀಬೇಕಾದ್ರೆ ಯಾವ್ದಪ್ಪಾ ಅಂತ ಹೇಳಿದ್ರೆ ಆತ್ಮನಿರ್ಭರ್ ಭಾರತ್ ಯೋಜನೆ. ಆತ್ಮನಿರ್ಭರ್ ಭಾರತ್ ಯೋಜನೆಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಶೇಕಡ 20 ಲಕ್ಷ ಕೋಟಿಯಷ್ಟು ಹಣವನ್ನ ಒಂದು ಪ್ಯಾಕೇಜ್ ಆಗಿ ಕೊಡ್ತು. ಅಂದ್ರೆ ಎಲ್ಲಾ ಒಂದು ರಂಗಕ್ಕೆ ಇಷ್ಟು ಹಣಗಳನ್ನ ಮೀಸಲಿಡ್ತು. ಕೃಷಿಗೆ ಸಂಬಂಧಪಟ್ಟಂತೆ ಇರಬಹುದು, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ, ಎಂಎಸ್ಎಂಇಗೆ ಸಂಬಂಧಪಟ್ಟಂತೆ ಇರಬಹುದು, ಅವೆಲ್ಲವೂ ಕೂಡ ನಾವು ಏನ್ ಮಾಡ್ತೇವೆ ಅಂದ್ರೆ ಇಂತಿಷ್ಟು ಹಣವನ್ನ ಕೊಡಬೇಕು ಇವರಿಗೆ. ಏನಪ್ಪಾ ಅಂದ್ರೆ ನಮ್ಮ ಒಂದು ಆರ್ಥಿಕತೆಯನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಆತ್ಮನಿರ್ಭರ ಭಾರತ ಯೋಜನೆಯನ್ನ ಜಾರಿಗೆ ತಂದ್ರು. ಆ ಒಂದು ಸ್ಕೀಮ್ಸ್ಗಳಲ್ಲಿ ನೀವು ಇದನ್ನ ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ರಿಸರ್ವ್ ಬ್ಯಾಂಕ್ ಸಮೀಕ್ಷೆಯಲ್ಲಿ ಹಣಕಾಸು ಒಂದು ವರ್ಷದಲ್ಲಿ ಒಟ್ಟು ಒಂದು ದೇಶ ಉತ್ಪನ್ನ ಅಂದ್ರೆ GDP ಬೆಳವಣಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ 9.5 ತಲುಪಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಈ ಒಂದು GDP ನಮ್ದು 9.5 ವರೆಗೆ ನಾವು ಇತ್ತೀಚಿನ ಒಂದು ದಿನಗಳಲ್ಲಿ ತಲುಪಿದೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಮೂರನೇ ಅಲೆ ಬಂದಿರೋ ಒಂದು ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಮತ್ತೆ ಈ ಒಂದು ಈ ಸಂದರ್ಭದಲ್ಲಿ ತುಂಬಾನೇ ನಮ್ಮ GDP ಕಡಿಮೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಹಣದ ಅರಿವು ಮತ್ತೆ ಉತ್ಪಾದನೆ ಇರಬಹುದು, ಯಾವುದೇ ರೀತಿಯಲ್ಲಿ ಹಣಕಾಸಿನ ಒಂದು ಸಂಬಂಧಗಳು ಯಾವುದೇ ಒಂದು ಉಂಟಾಗುವುದಿಲ್ಲ. ಎಲ್ಲರೂ ಕೂಡ ಮನೆಯಲ್ಲಿ ಕುಂತಾಗ ಏನ್ ಕೆಲಸ ಆಗುತ್ತೆ ಅಲ್ವಾ, ಅದು ಕೂಡ ಆರ್ಥಿಕತೆಗೆ ಒಂದು ತುಂಬಾನೇ ಒಂದು ಪೆಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರಿಬೇಕಾಗುತ್ತೆ. ಹಾಗಾದ್ರೆ ಅದಕ್ಕೆ ಕೆಲವೊಂದು ಸೂಚಕಗಳಿದಾವೆ, ಅಥವಾ ಏನೇನು ಒಂದು ಸೂಚಕಗಳನ್ನು ನಾವು ಮಾಡಿಸ್ಬೇಕು ಆ ಒಂದು ಆರ್ಥಿಕ ಒಂದು ಮಂದಗತಿಗೆ, ಅದನ್ನ ಯಾವ ತರ ಬರಿಬೇಕು ಅಂತ ಹೇಳಿದ್ರೆ, ಈಗ ಮಧ್ಯಮ ಸಣ್ಣ ಸೂಕ್ಷ್ಮ ಉದ್ಯಮಗಳಲ್ಲಿ MSME ನಾವು MSME ತುಂಬಾನೇ ಒಂದು ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಸಣ್ಣ ಕೈಗಾರಿಕೆಗಳಿಗೆ ನಾವು ಯಾವಾಗ ನಾವು ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದೀವೋ ಅವಾಗ ದೇಶದ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚು ಶ್ರೀಮಂತರು ಇಲ್ಲ. ಈಗ ಸಪೋಸ್ ಅತಿ ಹೆಚ್ಚು ಶ್ರೀಮಂತರು ಶ್ರೀಮಂತ ಆಗಿನೇ ಇದ್ದಾರೆ. ಈಗ ಸಪೋಸ್ ನಾವು ಅಮ್ಮನೇನೋ ನೋಡಿದೆ, ಅವರು ತುಂಬಾನೇ ಒಂದು ಡೆವಲಪ್ಮೆಂಟ್ ಆಗಿದ್ದಾರೆ ಅಲ್ವಾ. ಅವರಿಗೆ ಅವ್ರು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಿಗೆ ಲಾಸ್ ಆದರೂ ಕೂಡ ಅವ್ರು ತೊಡ್ಕೊಂತಾರೆ, ಲಾಸ್ ಆಗಲಿಲ್ಲ ಅಂದ್ರೆ ತೊಡ್ಕೊಂತಾರೆ ಅಲ್ವಾ. ಈಗ ನೆಕ್ಸ್ಟ್ ಇವರೇ ಸಪೋಸ್ ಸಣ್ಣ ಕೈಗಾರಿಕೆಗಳಿಗೆ ಏನಾದರೂ ನಾವು ಉತ್ತೇಜನ ಕೊಟ್ಟರೆ ಅವರು ತುಂಬಾನೇ ಡೆವಲಪ್ಮೆಂಟ್ ಆಗಿ ಅವರು ಇಂತಿಷ್ಟು ಒಂದು ಸರ್ಕಾರಕ್ಕೆ ಅವರು ತೆರಿಗೆಗಳನ್ನ ಕೊಟ್ಟಾಗ ದೇಶ ಒಂದು ಆಟೋಮೆಟಿಕ್ ಆಗಿ ಒಂದು ಆರ್ಥಿಕತೆಯಲ್ಲಿ ನಾವು ಚೇತರಿಕೆಯನ್ನ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರೀಬೇಕಾಗುತ್ತೆ. ಅದೇ ರೀತಿಯಾಗಿ ಸರ್ಕಾರವು ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡಿರುವಂತಹ ಹೆಜ್ಜೆಗಳು ಕೂಡ ತುಂಬಾನೇ ಒಂದು ಒಳ್ಳೆಯ ಒಂದು ಫಲವನ್ನ ನೀಡಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಉದ್ಯಮ ಸಾಲದ ಬೇಡಿಕೆಯಲ್ಲಿ ಜೂನ್ ತಿಂಗಳಲ್ಲಿ ಕೊರೋನಾ ಒಂದು ಸಾಂಕ್ರಾಮಿಕ ಒಂದು ಪೂರ್ವದ ಗುಣಮಟ್ಟದಲ್ಲಿ March 2021 ಒಂದು ಹಣಕಾಸು ವರ್ಷದಲ್ಲಿ ರಿಸರ್ವ್ ಬ್ಯಾಂಕ್ MSME 9.5 ಲಕ್ಷ ಕೋಟಿಯಷ್ಟು ಹಣವನ್ನ ವಿತರಿಸಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು MSME ತುಂಬಾನೇ ಒಂದು ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವೇ ನಮ್ಮ ಒಂದು ಭಾರತ ದೇಶದ ಬೆನ್ನೆಲುಬು. ಸಣ್ಣ ಕೈಗಾರಿಕೆಗಳೇ ನಮ್ಮ ದೇಶಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅತಿ ಹೆಚ್ಚು ನಮ್ಮಲ್ಲಿ ಇರೋದು ಯಾವ್ದು ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳು. ಅದಕ್ಕೆ ಯಾವ್ದಪ್ಪ ಅಂತ ಹೇಳಿದ್ರೆ RBI 9.5 ಲಕ್ಷ ಕೋಟಿಯಷ್ಟು ಹಣವನ್ನ ಒಂದು ಸಾಲದ ರೂಪದಲ್ಲಿ ಅವರಿಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಬರೀಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು ಕೈಗಾರಿಕಾ ಸಚಿವಾಲಯಗಳ ಪ್ರಕಾರ ಮಾಹಿತಿ ಪ್ರಕಾರ 2021 ಕಲ್ಲಿದ್ದಲಿನ ಒಂದು ಉತ್ಪಾದನೆ ಮತ್ತೆ ನೈಸರ್ಗಿಕ ಉತ್ಪಾದನೆಗೆ ಕಲ್ಲಿದ್ದಲಿಗೆ 7.4% ನೆಕ್ಸ್ಟ್ ನೈಸರ್ಗಿಕ ಉತ್ಪಾದನೆಗೆ 20.6% ಸರಕುಗಳನ್ನ ಉತ್ತೇಜನ ಮಾಡ್ಬೇಕಂದ್ರೆ ಅಂದ್ರೆ ನಾವು ಕಲ್ಲಿದ್ದಲನ್ನ ನಾವು ತುಂಬಾನೇ ಬಳಸ್ಕೊಂತ ಇದೀವಿ. ನಾವು ಅಣು ಸ್ಥಾವರಗಳಿರ್ಬೋದು, ಈ ಒಂದು ರೈಲ್ವೆ ಇದರಲ್ಲಿ ಇರ್ಬೋದು, ಹಾಗೆ ನಾವು ವಿದ್ಯುತ್ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಕಲ್ಲಿದ್ದಲನ್ನ ತುಂಬಾನೇ ಬಳಸ್ಕೊತಾ ಇದೀವಿ. ಅದನ್ನ ನಾವು ಶೇಕಡ ಅಂದ್ರೆ ಎಷ್ಟಪ್ಪ ಅಂದ್ರೆ 7.4% ನಾವು ಜಾಸ್ತಿ ಮಾಡಬೇಕು. ಅದೇ ರೀತಿಯಾಗಿ ನಾವು ನೈಸರ್ಗಿಕ ಒಂದು ಅನಿಲಗಳಿರ್ಬೋದು ಅವುಗಳನ್ನ ಶೇಕಡ 20.6% ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕೇಂದ್ರ ಸರ್ಕಾರ ಇವರಿಗೆ ಒಂದು ಉತ್ತೇಜನ ನೀಡಬೇಕು ಅಂತ ಅವರಿಗೂ ಕೂಡ ಒಂದು ಸಾಲವನ್ನ ನೀಡಿದೆ ಅಂತ ಹೇಳ್ಬಿಟ್ಟು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಏನ್ ಪಾಯಿಂಟ್ ಬರಿಬೇಕಪ್ಪ ಅಂತ ಹೇಳಿದ್ರೆ ಇಷ್ಟು ಒಂದು ಈ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದು ಆಗು ಹೋಗುಗಳು, ಓಕೆನಾ, ಅಲ್ಲಿ ನಿಮಗೆ ಯಾವ ಕಾರಣಗಳು ಬರಿಬೇಕು, ಅದೇ ರೀತಿಯಾಗಿ ನಾವು ಏನೇನು ಉತ್ತೇಜನ ಮಾಡ್ಬೇಕಂತ ಬರಿಬೇಕಾಗುತ್ತೆ, ಅದೇ ರೀತಿಯಾಗಿ ಭಾರತ ಸರ್ಕಾರಕ್ಕೆ ನಾವು ಏನೇನು ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು
ನಾವು ಬರಿಬೇಕಾಗುತ್ತೆ. ಇಷ್ಟು ಪಾಯಿಂಟ್ ಬರೆದ ಮೇಲೆ ನೀವು ಕೊನೆಯದಾಗಿ ಏನ್ ಬರಬೇಕು, ಒಂದು ಎಸ್ಸೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಉಪಸಂಹಾರ ಬರಬೇಕು. ಇಷ್ಟು ಬರೆದಿದ್ರೆ ಅಂದ್ರೆ ಉಪಸಂಹಾರ. ಉಪಸಂಹಾರ ಏನ್ ಬರಿಬೇಕು, ಆರ್ಥಿಕತೆಯು ಮೇಲಿನ ಎಲ್ಲ ಅಂಶಗಳನ್ನು ಆಧರಿಸಿ ದೇಶ ಒಂದು ಅರ್ಥವ್ಯವಸ್ಥೆ ಗುಣಮಟ್ಟದ ಒಂದು ಆರ್ಥಿಕ ದೇಶ ಎಂದು ಬಿಂಬಿಸಬೇಕು. ಯಾಕಂದ್ರೆ ನಮ್ಮ ಒಂದು ಭಾರತ ದೇಶ ಒಂದು ಆರ್ಥಿಕವಾಗಿ ಗುಣಮಟ್ಟವಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕತೆಗೆ ನಾವು ಉತ್ತೇಜನವನ್ನ ನೀಡಬೇಕು, ಗುಣಮಟ್ಟ ರೀತಿಯಲ್ಲಿ ನಾವು ಉತ್ತೇಜನವನ್ನ ನೀಡಬೇಕು. ಅದೇನಪ್ಪಾ ಅಂದ್ರೆ ಹೊಸ ಸವಾಲುಗಳಿರ್ಬೋದು, ಅವಕಾಶಗಳನ್ನ ವ್ಯವಸ್ಥಿತವಾಗಿ ಒಂದು ಅರ್ಥವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಸುಧಾರಿಸ್ಕೋಬೇಕು. ಅಂದ್ರೆ ಸುಧಾರಣೆಯನ್ನ ನಾವು ತರಬೇಕು. ಅಲ್ಲಿ ನಾವು ಏನೇನು ಒಂದು ಇಷ್ಟೆಲ್ಲ ನಾವು ಪಾಯಿಂಟ್ಸ್ ಗಳನ್ನ ಬರೆದೇವಲ್ಲ ಆ ಒಂದು ಅಂಶಗಳನ್ನ ನಾವು ಸುಧಾರಿಸ್ಕೋಬೇಕು ಅಂತ ಕೂಡ ನಾವು ಬರಿಬೇಕಾದ್ರೆ ಅದೇ ರೀತಿಯಾಗಿ ಹಾಗೆಯೇ 2024 ಹೊತ್ತಿಗೆ $5 trillion ಮೌಲ್ಯದ ಒಂದು ಆರ್ಥಿಕತೆಯನ್ನಾಗಿಸುವ ಗುರಿಯನ್ನು ಕೂಡ ಯಾವ್ದಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರೂಪಿಸಿಕೊಂಡಿದೆ. ಅದನ್ನ ನಾವು ಬರಿಬೇಕಾಗತ್ತೆ. ಈಗ ಎಷ್ಟಿದೆಪ್ಪ ಅಂತ ಹೇಳಿದ್ರೆ $3 trillion ಮೌಲ್ಯದ ಒಂದು ಈಗ ಇರೋದು $3 trillion ಆರ್ಥಿಕತೆ ಇದೆ ನಮ್ದೊಂದು ಭಾರತ ದೇಶದಲ್ಲಿ. ಅದನ್ನ 2024 ಎಷ್ಟಪ್ಪ ಅಂತ ಹೇಳಿದ್ರೆ $5 trillion ಅಷ್ಟು ಮೌಲ್ಯದ ಒಂದು ಆರ್ಥಿಕತೆಯನ್ನ ವೃದ್ಧಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕೇಂದ್ರ ಸರ್ಕಾರ ಅಜೆಂಡಾವನ್ನು ಹಾಕಿಕೊಂಡಿದೆ. ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ. ಅವನ್ನೆಲ್ಲ ಬರಿಬೇಕಾದ್ರೆ ಇವಿಷ್ಟು ನಿಮ್ ಪಾಯಿಂಟ್ ಗಳನ್ನ ಬರೆದ್ರೆ ಈ ಪಾಯಿಂಟ್ ಗಳನ್ನ ನೀವು ಉಪಸಂಹಾರದಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಕೈಗಾರಿಕೆಗಳಿಲ್ಲದೆ ವಿನಾಶ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಎಷ್ಟು ಕೃಷಿಯ ಒಂದು ಪ್ರಾಮುಖ್ಯತೆ ಇತ್ತು, ಅದೇ ರೀತಿಯಾಗಿ ನಮಗೆ ಸೇವಾ ವಲಯ ಇರ್ಬೋದು ಕೈಗಾರಿಕಾ ವಲಯ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ಪ್ರಾಥಮಿಕ ವಲಯ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ತುಂಬಾನೇ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದೇವೆ. ಓಕೆನಾ? ಅದನ್ನೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸರ್ವೆ ವಿಶ್ವೇಶ್ವರ ಅವರು ಒಂದು ಟೈಟಲ್ ಹೇಳ್ತಾರೆ, ಕೈಗಾರಿಕೆಗಳಿಲ್ಲದೆ ಒಂದು ವಿನಾಶ ಅಂತ ಹೇಳ್ಬಿಟ್ಟು ಆ ಒಂದು ಟೈಟಲ್ ಮೂಲಕ ನೀವು ಎಂಬ ಮಾತು ನಿಜವಾದಿತೆ ಎಂದು ಈ ದಿನಮಾನಿತೆ ಎಂದು ಮುಂದಿನ ಒಂದು ದಿನಮಾನಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ಒಂದು ಲಾಸ್ಟ್ ಹೆಡ್ಡಿಂಗ್ ಅನ್ನ ಬರಿಬೇಕಾಗುತ್ತೆ. ಅಂದ್ರೆ ಈ ಕೈಗಾರಿಕೆಗಳಿಗೆ ಈ ಒಂದು ಆರ್ಥಿಕತೆಗೆ ಕೈಗಾರಿಕೆ ಮತ್ತೆ ಕೃಷಿ ಮತ್ತೆ ಪ್ರಾಥಮಿಕ ವಲಯ ಮತ್ತು ಒಂದು ಸೇವಾ ವಲಯಗಳ ಒಂದು ತುಂಬಾನೇ ಒಂದು ಒಳ್ಳೆಯ ಒಂದು ಉತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದೆ. ಅದನ್ನ ಅವರು ತುಂಬಾನೇ ಕೊಟ್ರೆ ಆರ್ಥಿಕತೆಗೆ ಅದೊಂದು ಗಿಫ್ಟ್ ಆಗಿ ಕೊಟ್ರೆ ಆ ವಲಯಗಳೆಲ್ಲವೂ ಕೂಡ ಡೆವಲಪ್ಮೆಂಟ್ ಆದ್ರೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆರ್ಥಿಕತೆ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಏನಾದ್ರೂ ಮೆನ್ಷನ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತ ಒಂದು ಎಸ್ಸೆಯನ್ನ ನೀವು ಕ್ವಾಲಿಟಿಯಲ್ಲಿ ಬರಿಬಹುದು. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅದೇ ರೀತಿಯಾಗಿ ನಿಮಗೆ ನಮ್ಮ ಸಿದ್ಧಗಂಗಾ ಒಂದು ಅಕಾಡೆಮಿಯಲ್ಲಿ ತುಮಕೂರು ಅಕಾಡೆಮಿಯಲ್ಲಿ KS ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಯಾರಾದ್ರೂ ಇಂಟರ್ನ್ಶಿಪ್ ಕ್ಯಾಂಡಿಡೇಟ್ ಯಾರಾದ್ರೂ ನೀವು ಇದ್ರೆ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ನಾನು ಪ್ರತಿ ವಾರ ಕೂಡ ನಾವು ನ್ಯೂಸ್ ಪೇಪರ್ ಅನಲೈಸ್ ಮಾಡ್ತಾ ಇದ್ದೀನಿ ಪ್ರಜಾವಾಣಿಯಲ್ಲಿ, ನೀವು ಅದನ್ನ ನೋಡಿ. ಎಕ್ಸಾಮಿಗೆ ತುಂಬಾನೇ ಒಂದು ಹೆಲ್ಪ್ ಆಗಿದೆ. ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದು ನೋಟಿಫಿಕೇಶನ್ ಬಂದಾಗ ನೀವು ಅಲ್ಲಿ ನೋಡಿದ್ರೆ ನಾವು ಒಳ್ಳೆ ಒಂದು ಕಂಟೆಂಟ್, ಅಂದ್ರೆ ನಾನು ಪ್ರಜಾವಾಣಿ ಪೇಪರ್ ನ ಯಾವ ಎಕ್ಸಾಮ್ ರಿಲೇಟೆಡ್ ಅಲ್ಲಿ ಏನೇನು ಬರ್ತಾ ಇದಾವೋ ಅದನ್ನು ಕೂಡ ಮಾಡ್ತಿದ್ದೀನಿ. ನಾನು ಇದರಿಂದ PSA ಗೆ ಸಂಬಂಧಪಟ್ಟಂತೆ ಇದರಿಂದ ನಾನು ಮೂರು ಎಸ್ಸೆಗಳನ್ನ ಮಾಡಿದ್ದೀನಿ. ಅದೇ ರೀತಿಯಾಗಿ PSA ಯಾವ ತರ ಬರಿಬೇಕಂತ ಕೂಡ ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿಯನ್ನ ನೀವು ಭೇಟಿ ನೀಡಿದ್ರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಅದನ್ನ ನೀವು ಸಬ್ಸ್ಕ್ರೈಬ್ ಆದ್ರೆ ನಾವು ಮಾಡಿದ ವಿಡಿಯೋಗಳೆಲ್ಲ ನಿಮಗೆ ಒಂದು ಯೂಟ್ಯೂಬ್ ಅಲ್ಲಿ ಬರೋದು, ನಿಮಗೆ ಒಂದು ನೋಟಿಫಿಕೇಶನ್ ತರ ಬರ್ತದೆ, ನೀವು ಅದನ್ನ ನೋಡಬಹುದು. ಓಕೆನಾ? ಇದೇ ಒಂದು ಪ್ಯಾಟರ್ನ್ ನಲ್ಲಿ ಎಸ್ಸೆ ಬರೆದ್ರೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.